हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयुतीर्प महेन्द्र गोप्तन नोडुवे। गोप्त दप्तर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिके। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। श्रीरामकृष्णरु कळेद शनिवार आध्यात्मिक साधकनादवनु ಎಷ್ಟು ಎಚ್ಚರಿಕೆಯಿಂದಿರಬೇಕಾಗುತ್ತೆ ಅಂತನ್ನೋದನ್ನು ಯಾವುದೋ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಿದಾಗ ಒಂದು ಬಗೆಯಿಂದ ಅಸಹಾಯಕ ಪರಿಸ್ಥಿತಿಗೆ ಸಿಕ್ಕಿದನೋ ಎಂಬಂತೆ ಹೆಚ್ಚು ಕಡಿಮೆ ಭಯವನ್ನೇ ಪಟ್ಟಂತೆ ಭಕ್ತನೊಬ್ಬ ಕೇಳ್ತಾನೆ, ಮಹಾಶಯರೇ ಹಾಗಾದರೆ ಮಾರ್ಗವೇನು? ನಮಗೆ ಮಾರ್ಗ ಏನು? ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಮಾರ್ಗ ಏನು? ಶ್ರೀರಾಮಕೃಷ್ಣ ಅದಕ್ಕೆ ಹೇಳಿದ್ರು, ಒಂದು ಮಾರ್ಗ ಇದೆ, ತೀವ್ರ ವೈರಾಗ್ಯ ಉಂಟಾಗಬೇಕು ಇತ್ಯಾದಿ. ಆ ತೀವ್ರ ವೈರಾಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಸ್ವಲ್ಪ ಇಲ್ಲಿಂದ ಲಗಾಮ್ ಹಾಕಿದ್ದಾಯ್ತು. ಒಂದೇ ಸರ್ತಿಗೆ ತೀವ್ರತೆಗೆ ಹೋಗಬಾರದು ಇತ್ಯಾದಿ. ಆದರೆ ತೀವ್ರತೆಯನ್ನ ಒಂದಲ್ಲ ಒಂದು ದಿನ ತಂದುಕೊಳ್ಳಬೇಕಾಗುತ್ತದೆ. ಬಿಸಿ ಇಲ್ಲದೆ ಹೋದರೆ ಯಾವುದೇ ಜೀವನವೇ ಆಗಲಿ, ಲೌಕಿಕ ಜೀವನವೇ ಆಗಲಿ, ಆಧ್ಯಾತ್ಮಿಕ ಜೀವನವೇ ಆಗಲಿ, ಅದರಲ್ಲಿ ಬಿಸಿ ಇಲ್ಲದೆ ಹೋದರೆ ಏನು ಸ್ವಾರಸ್ಯ ಬಂತು? ಅದಕ್ಕೋಸ್ಕರ ಆ ತೀವ್ರತೆ ಆದರೆ ಆ ತೀವ್ರತೆಯ ಆವೇಗವನ್ನು ತಡೆದುಕೊಳ್ಳುವಂತಹ ಶಾರೀರಿಕ ಮಾನಸಿಕ ಶಕ್ತಿ ಸಂಪನ್ನತೆಯನ್ನು ನಾವು ಪಡೆದುಕೊಳ್ಳದೇನೇ ತೀವ್ರತೆಗೆ ಹೋಗುವ ಹಾಗಿಲ್ಲ. ಎರಡು ಒಟ್ಟೊಟ್ಟಿಗೆ ಹೋಗಬೇಕಾಗ್ತದೆ. ಅನಂತವಾದ ಉತ್ಸಾಹ, ಅಷ್ಟೇ ತಾಳ್ಮೆ. ಉತ್ಸಾಹದೊಂದಿಗೆ ತಾಳ್ಮೆ ಮೇಳಗೊಳ್ಳಬೇಕಾಗ್ತದೆ ಅಂತನ್ನುವ ವಿವರಣೆಯನ್ನೆಲ್ಲ ನಾವು ನೋಡಿದ್ವು. ಬಳಿಕ ಈಗ ಶ್ರೀರಾಮಕೃಷ್ಣ ಇನ್ನೊಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿ ಇರಬೇಕು. ಅಜ್ಜಿಯನ್ನು ಮುಟ್ಟಿದರೆ ಇನ್ನು ಭಯಪಡಬೇಕಾಗಿ ಏನು ಇರೋದಿಲ್ಲ. ಚಿನ್ನವಾಗಿ ಬಿಟ್ಟ ನಂತರ ಅದು ಎಲ್ಲಿ ಬಿದ್ದಿದ್ರೆ ತಾನೇ ಏನು? ನಿರ್ಜನ ಪ್ರದೇಶದಲ್ಲಿ ಇದ್ದುಕೊಂಡು ಭಕ್ತಿಯನ್ನು ಗಳಿಸಿಕೊಂಡು ಬಿಟ್ರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಟ್ರೆ, ಅನಂತರ ಸಂಸಾರದಲ್ಲೂ ಇರಬಹುದು ಅಂತ ಹೇಳಿ ಅಲ್ಲೇ ರಾಖಾಲನ ತಂದೆ ಕುಳಿತುಕೊಂಡಿದ್ರೆ ಅವನನ್ನು ಉದ್ದೇಶಿಸಿ ಹೇಳ್ತಾರೆ, ಅದಕ್ಕಾಗಿಯೇ ಈ ಹುಡುಗರಿಗೆ ನನ್ನೊಡನೆ ಇರುವಂತೆ ನಾನು ಹೇಳ್ತಿರೋದು, ಯಾಕೆಂದ್ರೆ ಇಲ್ಲಿ ಕೆಲವು ಕಾಲವನ್ನು ಕಳೆದರೆ ಅವರಲ್ಲಿ ಭಗವದ್ಭಕ್ತಿ ಬೆಳೀತದೆ, ಬಳಿಕ ಅವರು ನಿರಾಯಾಸವಾಗಿ ಸಂಸಾರದಲ್ಲಿರಬಹುದು ಅಂತ. ನೋಡಿ ಈ ಒಂದು ಪ್ಯಾರಾಗ್ರಾಫ್ ಏನು ಹೇಳಿದ್ರು, ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿ ಇರಬೇಕು, ಅಜ್ಜಿಯನ್ನು ಮುಟ್ಟಿಬಿಟ್ರೆ ಇನ್ನು ಭಯಪಡಬೇಕಾಗೇನು ಇರೋದಿಲ್ಲ, ಚಿನ್ನವಾಗಿ ಬಿಟ್ಟ ನಂತರ ಅದು ಎಲ್ಲಿ ಬಿದ್ದಿದ್ರೆ ತಾನೇ ಏನು? ನೋಡಿ ಮೂರು ವಿಚಾರ. ಕೆಲ ಕಾಲ ನಿರ್ಜನ ಪ್ರದೇಶದಲ್ಲಿ ಇರಬೇಕು ಅಂತ ಅನ್ನೋದಕ್ಕೂ, ಅಜ್ಜಿ ಮುಟ್ಟಿಬಿಟ್ರೆ ಭಯ ಇಲ್ಲ ಅಂತ ಅನ್ನೋದಕ್ಕೂ, ಚಿನ್ನವಾದ ನಂತರ ಅದು ಎಲ್ಲಿ ಬಿದ್ದಿದ್ರೆ ತಾನೇ ಏನು ತೊಂದರೆ ಅಂತ ಅನ್ನೋದಕ್ಕೂ ಏನು ಸಂಬಂಧ? ಇದನ್ನೆಲ್ಲ ನಾವು ಓದ್ಕೊಂಡು ಹೋಗ್ತಾ ಇರ್ತೀವಿ.
ಏನೋ ಅರ್ಥವಾಗದಿದ್ದು ಕೃಷ್ಣಾರ್ಪಣ ಮಸ್ತು. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ನಮ್ಮೊಳಗಡೆ ಶ್ರದ್ಧೆ ಇತ್ಯಾದಿ ಹೆಚ್ಚೋದಕ್ಕೆ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಉಪಾಯ. ನಿರ್ಜನ ಪ್ರದೇಶ, ಜನವಸತಿ ಇಲ್ಲದಿರುವ ಪ್ರದೇಶವನ್ನು ಹುಡುಕಿಕೊಂಡು ಎಲ್ಲಿ ಹೋಗೋದು ಅಂತ ಹೇಳ್ತಕ್ಕಂತಹ ಸಮಸ್ಯೆಯನ್ನ ಹಿಂದೆ ಯಾವುದೋ ಒಂದು ಉಪನ್ಯಾಸದಲ್ಲಿ ನಿಮ್ಮ ಮುಂದೆ ಇಟ್ಟು ಆ ಒಂದು ಏಕಾಂತವಾಸಕ್ಕಾಗಿ ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ. ಒಬ್ಬ ಯುವಕ ಅದೇ ತರ ಹುಡುಕೊಂಡು ಒಂದು ಕಾಡು ಪ್ರದೇಶಕ್ಕೆ ಹೋದಂತೆ. ಕೆಲವು ಕಾಲ ಅಲ್ಲಿದ್ದು ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದ್ಬಿಡಬೇಕು ಅಂತ ಶ್ರೀರಾಮಕೃಷ್ಣ ಮಾತ್ರದಿಂದ ಪ್ರೋತ್ಸಾಹಿತನಾಗಿ ಹೋದಂತೆ. ಮಧ್ಯಾಹ್ನದ ವೇಳೆಗೆ ಹಸಿವಾಯಿತಂತೆ. ಸುತ್ತ ನೋಡ್ತಾನೆ, ಎಲ್ಲಿ ಊಟ ಹಾಕುವವರು ಯಾರೂ ಇಲ್ಲ. ಓಹೋ, ಹಸಿವು ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ ಅಂತ ಅವನಿಗೆ ಅರಿವಿಗೆ ಬಂದು ಅಲ್ಲಿಂದ ಬಂದ್ಬಿಟ್ಟನಂತೆ. ಆಮೇಲೆ ಆ 12 ಗಂಟೆವರೆಗೆ ಹಸಿವು ಆಗುವವರೆಗಾದರೂ ಅಲ್ಲಿ ಕೂತಿದ್ನಲ್ಲ, ಹಾಗೆ ಕೂತಿರುವಾಗಲೂ ಕೂಡ ಅವನ ಮನಸ್ಸು ಸಮಾಧಾನವಾಗಿರಲಿಲ್ವಂತೆ. ಎಲ್ಲಿ ಕಾಡು ಪ್ರಾಣಿಗಳು ಬಂದ್ಬಿಡುತ್ತವೋ, ಎಲ್ಲಿ ಹಾವು ಹೈಸಾರ ಬಂದ್ಬಿಡುತ್ತವೋ, ಈ ರೀತಿಯಲ್ಲಿ ಅವನ ಮನಸ್ಸು ಚಡಪಡಿಸ್ತಾ ಇತ್ತಂತೆ. ಹಾಗಾದ್ರೆ ಈ ತರ ಏಕಾಂತಕ್ಕೆ ಬಂದು ಏನ್ ಪ್ರಯೋಜನ ಅಂಥೇಳಿ ವಾಪಸ್ ಬಂದನಂತೆ. ಸುರಕ್ಷಿತವಾದಂತಹ ಏಕಾಂತ ಪ್ರದೇಶ ಬೇಕಾಗುತ್ತೆ. ಏಕಾಂತ ಏಕಾಂತ ಅಷ್ಟು ಸುಲಭವಾಗಿ ಸಿಗುವಂತಹದ್ದಲ್ಲ. ಇವತ್ತಿನ ಪ್ರಪಂಚದಲ್ಲಿ ಏಕಾಂತ ಬಹಳ ಕಡಿಮೆ, ಎಲ್ಲಿ ನೋಡಿದ್ರೂ ಜನ ಇದ್ದಾರೆ. ಅದಕ್ಕೋಸ್ಕರವೇ ನಾವು ಇಲ್ಲಿಂದ ಒಂದು ಹೊಸ ಸಲಹೆ ಕೊಟ್ಟದ್ದಾಗಿತ್ತು. ಏನು ಅಂತ ಹೇಳಿದ್ರೆ, ಆಶ್ರಮ ಅಂತ ಹೇಳ್ತಕ್ಕಂಥದ್ದೇ ನಿಮ್ಮ ಎಲ್ಲರ ಪಾಲಿಗೆ ಏಕಾಂತ ಅಂತ. ಆದರೆ ಇಲ್ಲಿ ಬಂದು ಬಾಕಿ ಉಳಿದಂತ ವ್ಯವಹಾರವನ್ನು ಬೆಳೆಸಿಕೊಳ್ಬಾರದು. ಬೆಳೆಸ್ಕೊಂಡ್ರೆ ಮತ್ತೆ ಅದೇ ನಿಮ್ಮ ಸಂಸಾರ ಇಲ್ಲಿಗೆ ಬಂದಾಗಾಯ್ತು. ಈ ರೀತಿಯಲ್ಲಿ ಈ ಆಶ್ರಮವನ್ನು ಏಕಾಂತವನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ಸಲಹೆ ಕೊಟ್ಟರೆ, ಇಲ್ಲಿ ನೋಡಿ ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ. ಏಕಾಂತ ಬೇಕು, ಏಕಾಂತದಲ್ಲಿ ಇರಬೇಕು. ಅದಕ್ಕಾಗಿ ನಾನು ಈ ಹುಡುಗರಿಗೆ ಹೇಳ್ತಾ ಇರೋದು, ನನ್ನೊಡನೆ ಕೆಲವು ಕಾಲ ಇರಬೇಕು ಅಂತ. ಇವರೊಡನೆ ಕೆಲವು ಕಾಲ ಇದ್ರೆ ಏಕಾಂತ ಹೇಗಾಗುತ್ತೆ? ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಬಳಿಗೆ ಹಲವಾರು ಜನ ಬಂದು ಹೋಗ್ತಾ ಇರ್ತಾರೆ. ಹಾಗಿರುವಾಗ ಏಕಾಂತ ಹೇಗಾಗುತ್ತೆ? ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ನಮ್ಮ ರಾಮಕೃಷ್ಣ ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಕೂಡ ಆ ದಕ್ಷಿಣೇಶ್ವರದ ಕೋಣೆಗೆ ಶ್ರೀರಾಮಕೃಷ್ಣ ಹೇಗೆ ಆಹ್ವಾನಿಸಿದ್ರು ಅದೇ ರೀತಿಯಲ್ಲಿ ಈ ಆಶ್ರಮ ಕೂಡ ಆಹ್ವಾನಿಸ್ತಾ ಇದೆ. ಇದೇ ಒಂದು ಏಕಾಂತ. ಸಹಸ್ರಾರು ಜನ ಬಂದು ಹೋದರೂ ಕೂಡ ನಮ್ಮ ಪಾಲಿಗೆ ಇದು ಏಕಾಂತವೇ. ಯಾಕೆಂದ್ರೆ ಇಲ್ಲಿ ಸಂಸಾರ ಇಲ್ಲ, ಸಂಸಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳೇ ಇಲ್ಲ. ಹಾಗೆ ಶ್ರೀರಾಮಕೃಷ್ಣರ ಬಳಿಯಲ್ಲಿ ಸಂಸಾರ ಇಲ್ಲ, ಆದ್ರಿಂದ ಅದು ಏಕಾಂತ. ಸಂಸಾರ ಬಂತು, ಅದು ದೇವಸ್ಥಾನವೇ ಆಗಿದ್ರು ಕೂಡ ಅರಣ್ಯವಾಗಿದ್ರು ಕೂಡ ಸಂಸಾರ, ಅದು ಏಕಾಂತ ಆಗೋದಿಲ್ಲ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನೇ ಅನ್ವಯಿಸಿಕೊಂಡು ನಾವು ಈ ಆಶ್ರಮವನ್ನೇ ಏಕಾಂತ ಅಂತ ಭಾವಿಸಿಕೊಂಡು ಈ ಏಕಾಂತವಾಸದ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು ಅಂತ ಒಂದು ವಿಚಾರ ಅಲ್ಲಿ ಅರ್ಥ ಮಾಡಿಕೊಂಡ್ರೆ, ಅಜ್ಜಿಯನ್ನು ಮುಟ್ಟುಬಿಟ್ರೆ ಇನ್ನು ಭಯ ಪಡಬೇಕಾಗಿ ಏನಿರೋದಿಲ್ಲ ಅಂತ. ಯಾವ ಅಜ್ಜಿ ಅದು? ಈ ಅಜ್ಜಿಯ ಆಟ ಅಂತ ಹೇಳ್ತಕ್ಕಂಥದ್ದು ಒಂದಿದೆ, ಕಣ್ಣು ಮುಚ್ಚಾಲೆ ಆಟ. ಅಜ್ಜಿಯನ್ನು ಮುಟ್ಟಿದಾಗ ಮತ್ತೆ ಅವನನ್ನು ಯಾರು ಔಟ್ ಮಾಡುವ ಹಾಗಿಲ್ಲ. ಅವನು ಆಟದಿಂದ ಸುಮ್ಮನೆ ಕುಳಿತುಕೊಳ್ಬಹುದು, ಮತ್ತೆ ಆಟವಾಡಬೇಕಾಗಿಲ್ಲ ಅಂತದ್ದೊಂದು ಮಕ್ಕಳ ಆಟ ಇದೆ. ಆ ಆಟವನ್ನು ಜ್ಞಾಪಿಸ್ಕ ತಂದುಕೊಳ್ಬೇಕು. ಆಗ ಅಜ್ಜಿ ಮುಟ್ಟಿದ್ರೆ ಹೇಗೆ ಸುಮ್ಮನೆ ಕೂತ್ಕೊಳ್ಳೋದಾಗುತ್ತೋ, ಆಟ ನಿಂತು ಹೋಗುತ್ತೋ, ಅದೇ ರೀತಿಯಲ್ಲಿ ಈ ಸಂಸಾರದ ಆಟ ಅಂತ ಹೇಳ್ತಕ್ಕಂಥದ್ದು ನಿಂತು ಹೋಗುತ್ತೆ ಭಗವಂತ ಅಂತನ್ನುವ ಅಜ್ಜಿಯನ್ನ ಮುಟ್ಟಿದಾಗ. ಏಕಾಂತದಲ್ಲಿ ಆ ಭಗವದ್ಭಾವದಿಂದಲೇ ಇರುವುದಕ್ಕೆ ಅನುಕೂಲ. ತಂದೆ ತಾಯಿ ಬಂಧು ಬಳಗ ಅಂತ ಹೇಳ್ತಕ್ಕಂಥವ್ರು ನಿಜಕ್ಕೂ ಯಾರೂ ಇಲ್ಲ, ಯಾರೂ ನಮಗೆ ಸಹಾಯಕ್ಕೆ ಒದಗತಕ್ಕಂಥವ್ರು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಏಕಾಂತ ಪ್ರದೇಶದಲ್ಲಿ ನಮ್ಮ ಅರಿವಿಗೆ ಬರತಕ್ಕಂಥದ್ದು.
ಯಾವಾಗ ಅವ್ರು ನಮ್ಮನ್ನು ನೋಡ್ಕೊಳ್ಳೋರಿದ್ದಾರೆ, ಇವ್ರು ನಮ್ಮನ್ನು ನೋಡ್ಕೊಳ್ಳೋರಿದ್ದಾರೆ ಅಂತ ಹೇಳ್ತಕ್ಕಂತ ಭಾವನೆ ನಮ್ಮ ಮನಸ್ಸಲ್ಲಿ ಇರುತ್ತೋ, ಆಗ ಭಗವಂತ ಆಗಲಿ ಆಗಲಿ ಚೆನ್ನಾಗಿರಿ ನಿಮ್ಮ ಪಾಡಿಗೆ ಅಂತ ಅವನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಷ್ಟು ರಗಳೇ ಮುಗೀತಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಆದರೆ ಭಗವಂತನ ರಕ್ಷಣೆಯನ್ನು ಪಡೆಯಬೇಕಾದ್ರೆ ನಾವು ಬಾಕಿ ಉಳಿದ ರಕ್ಷಣೆಯನ್ನೆಲ್ಲ ಬಿಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ. ಕೈ ಕಾಲು ಎರಡನ್ನೂ ಬಿಟ್ಟು ಪರಮಾತ್ಮನ ಏನೇ ಗತಿ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ನಾವು ನಮ್ಮನ್ನು ತಂದುಕೊಳ್ಬೇಕು. ಅದನ್ನ ನಾವು ಮನೆಯಲ್ಲೇ ಇದ್ರೆ ಅಭ್ಯಾಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆಶ್ರಮಕ್ಕೆ ಬಂದು ಒಂದು ಗಂಟೆ ಎರಡು ಗಂಟೆ ಪ್ರಾರ್ಥನಾ ಮಂದಿರದಲ್ಲಿ ಸುಮ್ಮನೆ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಹೌದು ಯಾರಿದ್ದಾರೆ ನನಗೀಗ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರೂ ಇಲ್ಲ. ಅದ್ಯಾತಕ್ಕೆ ಆ ವನಾರಣ್ಯಕ್ಕೆ ಹೋಗಬೇಕಾಗಿಲ್ಲ. ಈ ಸಿಟಿ ಈ ನಗರ ಅಂತ ಹೇಳ್ತಕ್ಕಂಥ ಜನಾರಣ್ಯದಲ್ಲೇ ನಾವು ಏಕಾಂತದ ಒಂದು ಅನುಭವ ಮಾಡಿಕೊಳ್ಬಹುದು. ಒಬ್ಬರೇ ಇದ್ದಕ್ಕಿದ್ದಂತೆ ಸಿಟಿ ಮಾರ್ಕೆಟಿಗೆ ಹೋದ್ರೆ ಆ ಜನಜಂಗುಳಿಯ ಮುಂದೆ ನಿಂತರೆ ಒಬ್ಬರೇ ಹೋಗಬೇಕು. ಸ್ನೇಹಿತರನ್ನ ಯಾರನ್ನೂ ಕರ್ಕೊಂಡು ಹೋಗಬಾರ್ದು, ಬಂಧು ಬಳಗದವ್ರನ್ನ ಯಾರು ಕರ್ಕೊಂಡು ಹೋಗಬಾರ್ದು. ಒಬ್ಬರೇ ಹೋಗಬೇಕು, ಅಲ್ಲಿ ನಿಂತ್ಕೊಳ್ಬೇಕು. ಸಹಸ್ರಾರು ಜನ ನಮ್ಮ ಮುಂದೆ ಹಿಂದೆ ಓಡಾಡ್ತಾ ಇರ್ತಾರೆ. ನಮಗೆ ಬಾಯಾರಿಕೆ ಆಗಿದ್ರೆ, ಹಸಿವೆ ಆಗಿದ್ರೆ, ಅಥವಾ ಇನ್ನೇನೋ ಅನಾನುಕೂಲವಾಗಿದ್ರೆ ನಿಮ್ಗೇನು ಬೇಕು ಅಂತ ಯಾರಾದ್ರು ಕೇಳೋರಿದ್ದಾರೇನು? ಯಾರು ಯಾರಿಗೇನು ಸಂಬಂಧ ಅಲ್ಲಿ? ಹೀಗೆ ಜನಗಳ ನಡುವೆ ಇದ್ದೂ ಕೂಡ ನಾವು ಏಕಾಂತದ ಒಂದು ಬಗೆಯ ಅನುಭವವನ್ನು ಮಾಡಿಕೊಳ್ಬಹುದಾಗುತ್ತೆ. ಯಾರನ್ನು ಕೂಡ ನಮಗೆ ಇವರ ಆಧಾರು, ಇವರು ನಮಗೆ ಆಶ್ರಯ ಅಂತ ಹೇಳ್ತಕ್ಕಂಥ ಅದನ್ನ ನಾವು ತಿಳಿದೇ ಇತ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಏಕಾಂತ ಇನ್ನೊಂದಿಲ್ಲ. ಎಂದೆಂದಿಗೂ ಯಾರೊಂದಿಗೂ ವಿಶ್ವಾಸವನ್ನು ತಾಳಬಾರದು, ಅಂದರೆ ಆಶ್ರಯವನ್ನು ಪಡ್ಕೊಳ್ಬಾರದು. ಭಗವದ್ ಆಶ್ರಯವನ್ನು ಮಾತ್ರವೇ ಪಡ್ಕೊಳ್ಬೇಕು. ಅದಕ್ಕೋಸ್ಕರ ಏಕಾಂತವಾಸದ ಅವಶ್ಯಕತೆಯನ್ನು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು. ಸಹಾಯ ಮಾಡಿದ್ರೆ ನನಗೆ ಭಗವಂತನೇ ಮಾಡಬೇಕು, ಬಾಕಿ ಉಳಿದವರು ಸಹಾಯ ನನಗೆ ಬೇಕಿಲ್ಲ ಅಂತ ಯಾರು ಆ ತರಹ ಕುಳಿತುಕೊಳ್ಳಬಲ್ಲರು, ತತ್ ಕ್ಷಣವೇ ಅವರಲ್ಲಿ ಆತ್ಮದ ಒಂದು ಬಗೆಯ, ಪರಮಾತ್ಮನ ಒಂದು ಬಗೆಯ ಆಶ್ವಾಸನೆ ಸಿಕ್ಕಿದಂತೆ ಅನುಭವ ಬಂದೇ ಬರುತ್ತದೆ. ಶ್ರೀರಾಮಕೃಷ್ಣ ಅದಕ್ಕೋಸ್ಕರ ಹೇಳಿದರು, ಏಕಾಂತದಲ್ಲಿ ಇದ್ದುಕೊಂಡು ಭಗವದ್ಭಾವವನ್ನು ತಂದುಕೊಂಡು ಆ ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ದು ಮನದಲ್ಲಿ ನೆಲೆ ನಿಂತಾಗ ಮತ್ತೆ ಭಯ ಇಲ್ಲ. ಚಿನ್ನವಾಗಿ ಬಿಟ್ಟ ನಂತರ ಅದು ಎಲ್ಲಿ ಬಿದ್ದಿದ್ರೆ ತಾನೇ ಏನು ಅಂತ ಹೇಳ್ತಕ್ಕಂಥ ಇನ್ನೊಂದು ಉದಾಹರಣೆ ಕೊಟ್ರು. ನಾವೆಲ್ಲ ಈಗ ಒಂದು ಬಗೆಯ ಮಲಿನಮಯರಾಗಿದ್ದೇವೆ, ಮಣ್ಣಾಗಿದ್ದೇವೆ, ಅಥವಾ ಕಬ್ಬಿಣವಾಗಿದ್ದೇವೆ ಅಂತ ಇಟ್ಟುಕೊಳ್ಳಿ. ಕಬ್ಬಿಣಕ್ಕೆ ಬಹಳ ಬೇಗ ತುಕ್ಕ ಹಿಡಿತದೆ. ಇದು ಚಿನ್ನ ಆಗಬೇಕು. ಚಿನ್ನ ಯಾವುದೇ ಮಣ್ಣಿನ ಮೂಲೆಯಲ್ಲಿ ಬಿದ್ದಿದ್ರೂ ಕೂಡ ಅದೇನು ತುಕ್ಕ ಹಿಡಿಯೋದಿಲ್ಲ. ಆ ಭಗವದ್ ಅನುರಕ್ತಿ, ಪ್ರಾಪಂಚಿಕ ವಿರಕ್ತಿ ಅಂತ ಹೇಳ್ತಕ್ಕಂಥದ್ದು ಮನದಲ್ಲಿ ಯಾವಾಗ ಬೆಳೆದು, ಆ ವಿವೇಕ ಅಂತ ಹೇಳ್ತಕ್ಕಂಥ ಯಾವಾಗ ಬೆಳೆದು ನಾವು ಭಗವಂತನಲ್ಲಿ ನೆಲೆ ನಿಂತ ವ್ಯಕ್ತಿಗಳಾಗ್ತೇವೋ, ಭಗವಂತ ನಮ್ಮ ಹೃದಯದಲ್ಲಿ ಯಾವಾಗ ನೆಲೆ ನಿಲ್ತಾನೋ ಆಗ ನಾವು ಚಿನ್ನವಾದಂತೆ. ಆಗ ನೀವು ಸಂಸಾರ ಅಂತ ಹೇಳ್ತಕ್ಕಂಥ ಆ ಪಂಕದಲ್ಲಿದ್ದರೂ ಕೂಡ ನಿಮ್ಗೆ ಅದರಿಂದ ಏನು ಬಾಧಕ ಇಲ್ಲ. ಅದಕ್ಕೋಸ್ಕರ ಆ ಉದಾಹರಣೆಯನ್ನು ಕೊಟ್ರು. ಬಳಿಕ ಭಕ್ತ ಈಗ ಒಂದು ಮಾತನ್ನು ಹೇಳ್ತಾನೆ, ಭಗವಂತನೇ ಎಲ್ಲಕ್ಕೂ ಕರ್ತನಾಗಿರುವುದಾದ್ರೆ ಜನ ಯಾಕೆ ಒಳ್ಳೆದು ಕೆಟ್ಟದ್ದು ಪಾಪ ಪುಣ್ಯ ಹೀಗೆಲ್ಲ ಹೇಳ್ತಾರೆ? ಪಾಪಕಾರ್ಯವು ಅವನಿಚ್ಛೆಯಿಂದ ತಾನೇ. ಅದಕ್ಕೆ ಇನ್ನೊಬ್ಬ ಭಕ್ತ ಸೇರಿಸ್ತಾನೆ, ಭಗವಂತನ ಇಚ್ಛೆಯನ್ನ ನಾವು ಹೇಗೆ ಅರ್ಥಕೊಳ್ಳೋದು? ಇದು ಭಗವಂತನ ಇಚ್ಛೆ, ಇದು ಭಗವಂತನ ಇಚ್ಛೆ ಅಲ್ಲ, ಇದು ನಮ್ಮ ಇಚ್ಛೆ ಅಂತ ಹೇಳ್ತಕ್ಕಂಥದ್ದು ಅರಿತುಕೊಳ್ಳೋದು ಹೇಗೆ? ಮೂಲಭೂತವಾದಂತಹ ಪ್ರಶ್ನೆ ಇದು. ಎಲ್ಲ ಭಗವಂತನೇ ಮಾಡ್ತಕ್ಕಂಥದ್ದು ಅಂತ ಹೇಳಿದ ತಕ್ಷಣ ಈ ಅನ್ಯಾಯ ಮಾಡುವವರಿಗೆ ಕಿವಿ ನೆಟ್ಟಗಾಗುತ್ತೆ. ಆ ಇಲ್ಲಿದೆ ನಮಗೆ ಉಪಾಯ, ಏನ್ ಬೇಕೋ ನಾವು ಮಾಡ್ತಾ ಇರಬಹುದು, ಎಲ್ಲ ಭಗವಂತನೇ ಮಾಡಿದ್ದದು ಅಂತ ಅಂದ್ಕೊಂಡು ಕೂತಿದ್ರೆ ಆಯ್ತು. ಭಗವಂತನೇ ಎಲ್ಲವೂ ಮಾಡ್ತಾ ಇರೋದು ಅಂತ ಗೊತ್ತಾಗುವುದು ಯಾವಾಗ? ಸಾಕ್ಷಾತ್ಕಾರದ ವೇಳೆಯಲ್ಲಿ. ಅಲ್ಲಿಗಿಂತ ಮೊದಲು ನಾವು ಅದನ್ನು ಸಾಧನೆಯಾಗಿ ತೆಗೆದುಕೊಳ್ಬೇಕಾಗಿದೆ. ನಮ್ಮ ಅಹಂಕಾರವನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ
ನಾನೇ ಮಾಡ್ತಾ ಇದ್ದೇನೆ, ನನ್ನಿಂದಲೇ ಎಲ್ಲ ಬೆಳಗಾಗುತ್ತಾ ಇದೆ ಅಂತ ಹೇಳ್ತಕ್ಕಂಥ ದುರಹಂಕಾರ ನಮ್ಮಲ್ಲಿ ಜಾಗೃತವಾಗದೆ ಇರಲಿ ಅಂತನ್ನುವ ಕಾರಣದಿಂದ ಭಗವಂತನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಅವನೇ ಯಂತ್ರಿ ನಾನೇ ಯಂತ್ರ, ಅವಂದೇ ಇಚ್ಛೆ ನಂದು ಕೇವಲ ನಾಮಕೆ ವಾಸ್ತೆ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಅದನ್ನು ಸಾಧನೆಯಾಗಿ ತೆಗೆದುಕೊಳ್ಬೇಕೇ ವಿನಃ ನಾವು ಮಾಡ್ತಕ್ಕಂತಹ ಎಲ್ಲ ಅನ್ಯಾಯಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ, ಅನ್ಯಾಯಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ಅನ್ಯಾಯಗಳ ಫಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾವು ಆ ಮಾತನ್ನು ಉಪಯೋಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕೆ? ನಿಜವಾಗಿಯೂ ಭಗವಂತನೇ ಕರ್ತ, ಭಗವಂತನ ಎಲ್ಲವನ್ನು ಮಾಡಿದ ಅನುಭವ ನಮಗಿನ್ನೂ ಬಂದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಆದಾಗ ಗೊತ್ತಾಗುತ್ತದೆ ಎಲ್ಲವೂ ಭಗವಂತನಿಂದಲೇ ಆಗ್ತಾ ಇದೆ ಅಂತ. ಇಲ್ಲಿ ಸಾಕ್ಷಾತ್ಕಾರವಾಗದೇ ಇರೋದ್ರಿಂದ ಆ ಭಕ್ತ ಕೇಳ್ತಾ, ಭಗವಂತನೇ ಎಲ್ಲಕ್ಕೂ ಕರ್ತನಾಗಿರೋದಾದ್ರೆ ಜನ ಯಾಕೆ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಹೀಗೆಲ್ಲ ಹೇಳ್ತಾರೆ? ಪಾಪಕಾರ್ಯವೂ ಅವನೇ ಇಚ್ಛೆಯಿಂದ ತಾನೇ. ಶ್ರೀರಾಮಕೃಷ್ಣ ಹೇಳ್ತಾರೆ ಅದಕ್ಕೆ ಉತ್ತರ, ಈ ಜಗತ್ತಿನಲ್ಲಿ ಪಾಪ ಪುಣ್ಯಗಳಂತ ಅಂತ ಹೇಳ್ತಕ್ಕಂಥವು ಇರೋದೇನೋ ನಿಜ, ಆದರೆ ಭಗವಂತ ಅವುಗಳಿಂದ ನಿರ್ಲಿಪ್ತ. ಗಾಳಿಯಲ್ಲಿ ಸುಗಂಧ ದುರ್ಗಂಧ ಎರಡೂ ಇರುತ್ತೆ, ಆದರೆ ಗಾಳಿ ಮಾತ್ರ ಅವುಗಳಿಂದ ನಿರ್ಲಿಪ್ತ. ಭಗವಂತನ ಸೃಷ್ಟಿ ವೈಚಿತ್ರ್ಯವೇ ಹಾಗೆ, ಅದರಲ್ಲಿ ಸತತ ಒಳ್ಳೆಯದು ಕೆಟ್ಟದ್ದು ಸತ್ಯ ಅಸತ್ಯ ಇದ್ದೇ ಇರ್ತದೆ. ಉದಾಹರಣೆಗೆ ಮರಗಿಡಗಳಲ್ಲಿ ಕೆಲವು ಮಾವಿನವು, ಇನ್ನು ಕೆಲವು ಹಲಸಿನವು, ಮತ್ತೆ ಕೆಲವು ಅಮಟೆಕಾಯಿ ಮರ ಕೂಡ ನೋಡಿಲ್ವೇ. ದುಷ್ಟರು ಕೂಡ ಬೇಕಾಗುವುದನ್ನ ಒಂದು ಪಕ್ಷ ಒಂದು ಜಮೀನ್ದಾರಿಯಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಇಟ್ಕೋ, ಅದನ್ನ ಅಡಗಿಸಬೇಕಾದ್ರೆ ಜಮೀನ್ದಾರ ಒಬ್ಬ ಯಾವುದಕ್ಕೂ ಹೇಸದಂತಹ ಕೊಲೆ ಪಾತಕನನ್ನೇ ಕಳಿಸಬೇಕಾಗುತ್ತದೆ. ದುಷ್ಟರನ್ನ ಮರ್ದನ ಮಾಡೋದಕ್ಕೆ ಇನ್ನೊಬ್ಬ ದುಷ್ಟನನ್ನೇ ಕಳಿಸಬೇಕಾಗುತ್ತೆ, ಅದರಿಂದ ದುಷ್ಟರು ಕೂಡ ಬೇಕಾಗುತ್ತೆ. ಶ್ರೀರಾಮಕೃಷ್ಣ ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಪ್ರಪಂಚ ಅಂದಮೇಲೆ ಒಳ್ಳೆದು ಕೆಟ್ಟದ್ದು ಇರತಕ್ಕಂಥದ್ದು ಸಹಜ ಅಂತ. ಈ ಒಳ್ಳೆದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಭಗವಂತನೇ ಮಾಡಿ ಇಟ್ಟಿದ್ದಾನೆ ನಿಜ, ಆದರೆ ಇಲ್ಲಿ ನಾವು ಅರಿತುಕೊಳ್ಳಬೇಕಾದಂತಹ ಇನ್ನೊಂದು ಮಾತಿದೆ, ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ತಿಳಿದುಕೊಂಡು ಅನ್ಯಾಯ ಮಾಡೋದಕ್ಕೆ ಅತ್ಯಾಚಾರ ಮಾಡೋದಕ್ಕೆ ನಾವು ಯಾತಕ್ಕೆ ಮನಸ್ಸು ಮಾಡಬೇಕು? ಭಗವಂತ ಉಪನಿಷತ್ತುಗಳನ್ನು ಕೊಟ್ಟಿದ್ದಾನೆ, ವೇದಗಳನ್ನು ಕೊಟ್ಟಿದ್ದಾನೆ, ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ, ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ, ಸಂತ್ರಗಳನ್ನು ಕೊಟ್ಟಿದ್ದಾನೆ, ಆಗಾಗ ಬೋಧನೆಗಳನ್ನು ಮಾಡಿಸ್ತಾ ಇದ್ದಾನೆ. ಸರಿಯಾದ ದಾರಿಯಲ್ಲಿ ಹೋಗಿ, ಸರಿಯಲ್ಲದ ದಾರಿಯಲ್ಲಿ ಹೋಗಬೇಡಿ ಅಂತ ಹೇಳಿಸ್ತಾ ಇದ್ದಾನೆ ತನ್ನ ಸಂತರ ಮೂಲಕ. ಆದರೆ ಭಗವಂತ ಎಷ್ಟೇ ಕರ್ತನಾಗಿದ್ದರೂ ಕೂಡ ಅನ್ಯಾಯ ಮಾಡಿ, ಕೊಲೆ ಮಾಡಿ, ಸುಲಿಗೆ ಮಾಡಿ ಅಂತ ಹೇಳ್ತಕ್ಕಂಥ ಶಾಸ್ತ್ರವನ್ನು ಎಲ್ಲೂ ನಮ್ಗೆ ಕೊಡಲಿಲ್ಲ ಅವನು. ಯಾವ ಸಂತರ ಮೂಲಕವೂ ಅವನು ಹೇಳಿಸ್ತಾ ಇಲ್ಲ, ಮಾಡಿ ಎಷ್ಟು ಬೇಕಾದರೂ ಅನ್ಯಾಯ ಮಾಡಿ, ಏನು ತೊಂದರೆ ಇಲ್ಲ, ಎಲ್ಲ ಭಗವಂತಂದಪ್ಪ ಅಂತನೋ ಉಪದೇಶವನ್ನು ಯಾರೂ ಮಾಡ್ತಾ ಇಲ್ಲ. ಎಂತಹ ಢೋಂಗಿ ಗುರುವು ಕೂಡ, ಎಂತಹ ಮೂರ್ಖ ಗುರುವು ಕೂಡ ಆ ರೀತಿಯಲ್ಲಿ ಹೇಳೋದಿಲ್ಲ. ಸ್ವತಃ ಅವನೆಂಥ ಅಪ್ರಯೋಜಕನಾಗಿದ್ದರೂ ಕೂಡ ತಾನು ಮಾತ್ರ ಜನರಿಗೆ ಹೇಳ್ತಕ್ಕಂಥದ್ದು ಒಳ್ಳೆಯದನ್ನೇ ಹೇಳ್ತಾ ಇರ್ತಾನೆ. ಈ ರೀತಿಯಲ್ಲಿ ಒಳ್ಳೇದಾಗಬೇಕು, ಒಳ್ಳೇದನ್ನು ಮಾಡಬೇಕು ಅಂತ ಹೇಳ್ತಕ್ಕಂತಹ ಉಪದೇಶ ವಾಕ್ಯ ಭಗವಂತನ ಮೂಲಕ ನಿರಂತರವಾಗಿ ಬರ್ತಾ ಇದೆ. ಭಗವಂತನ ಇಚ್ಛೆ ಅದು. ಆದರೆ ದುರ್ನಡತೆ, ದುರಾಚಾರ, ಅನಾಚಾರಗಳು ಕೂಡ ಇವೆ. ಕಾರಣ ಏನು? ಅಜ್ಞಾನ. ಕಾರಣ ಏನು? ತಮೋಗುಣ, ರಜೋಗುಣ, ಇವುಗಳು ಕೂಡ ಭಗವಂತನ ಸೃಷ್ಟಿಯೇ. ಸತ್ವರಜಸ್ತಮೋ ಗುಣಗಳು ಭಗವಂತನ ಸೃಷ್ಟಿಯೇ. ಅದಕ್ಕನುಸಾರವಾಗಿ ಎಲ್ಲ ಬಗೆಯ ಅನ್ಯಾಯಗಳು ಅಜ್ಞಾನದಿಂದಾಗಿ ಉಂಟಾಗುತ್ತವೆ. ಇದು ಒಂದು ವಿಚಾರ. ಈಗ ಇನ್ನೊಂದು ವಿಚಾರ, ಅವನು ಬುದ್ಧಿವಂತಿಕೆ ಮಾತ್ರ ಹೇಳಿದ್ನಲ್ಲ, ಪಾಪಕಾರ್ಯವು ಕೂಡ ಭಗವಂತನ ಇಚ್ಛೆ ತಾನೇ. ಪಾಪ ಕಾರ್ಯ ಮಾಡಿದಾಗ
ಪಾಪದ ಫಲ ಅಂತ ಒಂದು ಹುಟ್ಟುಕೊಳ್ಳುತ್ತದೆ. ಚಾಕುವಿನಿಂದ ಹಣ್ಣನ್ನು ಕತ್ತರಿಸುವುದು ಪುಣ್ಯ, ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಕೈಯನ್ನು ಕತ್ತರಿಸಿಕೊಳ್ಳೋದು ಪಾಪ. ಕೈಯನ್ನು ಕತ್ತರಿಸಿಕೊಂಡ್ರೆ ರಕ್ತ ಹೋಗುತ್ತದೆ, ಹಣ್ಣನ್ನು ಕತ್ತರಿಸಿದ್ರೆ ತಿಂದು ಆನಂದ ಪಡಬಹುದು. ಚಾಕು ಎರಡಕ್ಕೂ ಕೂಡ ನಿರ್ಲಿಪ್ತ, ಅದನ್ನು ಉಪಯೋಗಿಸಿಕೊಳ್ಳೋದ್ರ ಮೇಲೆ ಹೋಗುತ್ತೆ. ದುಷ್ಪರಿಣಾಮ ಅಂತ ಹೇಳ್ತಕ್ಕಂಥದ್ದು ಬರುತ್ತದೆ ದುಷ್ಕರ್ಮದಿಂದ, ಪಾಪಕರ್ಮದಿಂದ ದುಷ್ಪರಿಣಾಮ ಬರ್ತದೆ. ಅದು ಕೂಡ ಭಗವಂತನ ಇಚ್ಛೆ ಅನುಭವಿಸಾಗಾದ್ರೆ ಪಾಪಕರ್ಮ ಮಾಡ್ತಕ್ಕಂಥದ್ದು ಭಗವದ್ ಇಚ್ಛೆ ಅಂತ ಹೇಳ್ತಕ್ಕಂತ ಒಂದು ಮಾತನ್ನಾಡಿ ಪಾಪಕರ್ಮದಲ್ಲಿ ಆನಂದದಿಂದ ಮುಂದುವರಿದ್ರೆ ಪ್ರತಿಯೊಂದು ಕರ್ಮಕ್ಕೂ ಪ್ರತಿಫಲ ಬರತಕ್ಕಂಥದ್ದು ಕೂಡ ಭಗವಂತನ ನಿಯಮ. ಆದ್ರಿಂದ ಆ ಪಾಪ ಕರ್ಮಕ್ಕೂ ಕೂಡ ಪಾಪ ಫಲ ಅಂತ ಹೇಳ್ತಕ್ಕಂಥದ್ದು ಬರುವ ಸಂದರ್ಭದಲ್ಲಿ ಅದು ಕೂಡ ಭಗವಂತನೇ ಕೊಟ್ಟದ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಉಣ್ಣು. ಒಂದು ಮಾತಿದೆ, ಜನ ಪುಣ್ಯ ಫಲವನ್ನ ಬಹಳ ಇಷ್ಟಪಡ್ತಾರೆ, ಆದರೆ ಪುಣ್ಯ ಕರ್ಮವನ್ನು ಮಾಡೋದಕ್ಕೆ ಅವರಿಗೆ ಇಷ್ಟ ಇಲ್ವಂತೆ. ಪಾಪದ ಫಲವನ್ನು ಉಣ್ಣೋದಕ್ಕೆ ಜನರಿಗೆ ಇಷ್ಟವಿಲ್ವಂತೆ, ಸ್ವಲ್ಪವೂ ಇಷ್ಟವಿಲ್ವಂತೆ. ಆದರೆ ಪಾಪವನ್ನು ಮಾತ್ರ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇರ್ತಾರಂತೆ ಆನಂದದಿಂದ. ಎಷ್ಟು ಬೇಡ ಅಂತ ಹೇಳಿದ್ರು, ಯಾರು ಬೇಡ ಅಂತ ಹೇಳಿದ್ರು ಕೂಡ ಮಾಡ್ತಾ ಇರ್ತಾರಂತೆ. ಅವರ ಅಂತಃಸಾಕ್ಷಿ ಹೇಳ್ತಾ ಇರ್ತದೆ, ಬೇಡ ಕಣೋ, ಬೇಡ ಕಣೋ, ಸಾಕೋ, ಸರಿ ಇಲ್ಲ ಅದು ಅಂತ ಹೇಳಿದ್ರು ಕೂಡ ಇರ್ಲಿ ಕಣೋ, ಒಂದು ಸ್ವಲ್ಪ ತಾಳೋ, ಇದನ್ನು ನೋಡ್ಕೊಂಬರೋಣ. ಅದನ್ನ ಅಂತಃಸಾಕ್ಷಿಯನ್ನೇ ಮನುಷ್ಯ ಕೇಳೋದಿಲ್ವಂತೆ, ಆದರೆ ಪಾಪ ಫಲವನ್ನು ಮಾತ್ರ ಇಷ್ಟಪಡೋದಿಲ್ವಂತೆ. ಇದು ಸ್ವಭಾವ. ಅದನ್ನೇ ಆ ದುರ್ಯೋಧನ ಹೇಳ್ದ, ಕೃಷ್ಣ ಧರ್ಮ ಏನು ಅಂತ ನನಗೆ ಗೊತ್ತು, ಆದರೆ ಅನುಷ್ಠಾನ ಮಾಡೋಕೆ ಮನಸ್ಸಿಲ್ಲ. ಅಧರ್ಮ ಏನು ಅಂತ ನನಗೆ ಗೊತ್ತು, ಬಿಡೋದಕ್ಕಾಗ್ತಾ ಇಲ್ಲ. ಇದು ನಮ್ಮ ಸ್ಥಿತಿ. ಇಲ್ಲಿ ನಮ್ಮ ಹೋರಾಟ ಇದೆ. ಹೋರಾಟ ಹೋರಾಟ ಅಂದ್ರೆ ಅದೇನೆ, ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್. ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು. ಒಳ್ಳೆಯದನ್ನು ಅನುಸರಿಸಿ ಕೆಟ್ಟದ್ದನ್ನು ಬಿಡುವುದರ ಮೂಲಕ ನಮ್ಮ ಉದ್ಧಾರವನ್ನು ನಾವೇ ಸಾಧಿಸಿಕೊಳ್ಬೇಕು ಅಂತ. ಅದಕ್ಕೋಸ್ಕರ ಭಗವಂತ ಸ್ವಲ್ಪ ಸ್ವಲ್ಪ ಇಚ್ಛಾಶಕ್ತಿಯನ್ನ, ಸ್ವತಂತ್ರ ಇಚ್ಛೆ ಸ್ವತಂತ್ರ ಇಚ್ಛೆ ಅಂತ ಅನ್ನೋದನ್ನ, ಫ್ರೀ ವಿಲ್ ಅಂತ ಅನ್ನೋದನ್ನ ನಮಗೆಲ್ಲ ಕೊಟ್ಟಿಟ್ಟಿದ್ದಾನೆ. ಒಂದಿಷ್ಟು ಮೂಲಧನವನ್ನ, ಮೂಲಧನ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಕೊಟ್ಟು ಕಳಿಸಿದ್ದಾನೆ ಪರಮಾತ್ಮ ಇಲ್ಲಿಗೆ. ನಮ್ಮ ಈ ಒಂದು ಆ ಫ್ರೀ ವಿಲ್, ಸ್ವತಂತ್ರ ಇಚ್ಛೆ ಅಂತ ಹೇಳತಕ್ಕಂಥ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಶ್ರೀ ರಾಮಕೃಷ್ಣ ಹೇಳ್ತಾರೆ. ಇನ್ನೊಂದು ಕಡೆ ಒಂದು ಹಸುವನ್ನ ಉದ್ದದ ಹಗ್ಗಕ್ಕೆ ಕಟ್ಟಿ ಆ ಹಗ್ಗದ ಇನ್ನೊಂದು ತುದಿಯನ್ನ ಗೂಟಕ್ಕೆ ಕಟ್ಟಿದ್ರೆ ಆ ಹಸು ಆ ಮೈದಾನದಲ್ಲಿ ಎಷ್ಟು ಸುತ್ತು ಬರಬಹುದು? ಆ ಹಗ್ಗದ ಉದ್ದ ಎಷ್ಟು ಇದೆಯೋ ಅಷ್ಟು ಸುತ್ತ ಆಡಬಹುದು. ನಮ್ಮ ಸ್ವಾತಂತ್ರ್ಯ, ನಮ್ಮ ಸ್ವತಂತ್ರ ಇಚ್ಛೆ ಅಂದ್ರೆ ಇಷ್ಟೇನೆ. ಇಲ್ಲಿ ಭಗವಂತನ ಇಚ್ಛೆಯನ್ನು ನಾವು ಅರಿತುಕೊಳ್ಳೋದು ಬಗೆ ಹೇಗೆ ಅಂತನ್ನೋದಕ್ಕೆ ಶ್ರೀರಾಮಕೃಷ್ಣ ಇಲ್ಲಿ ಇಷ್ಟನ್ನೇ ಹೇಳಿದರು. ಅದೆಲ್ಲ ಬೇಕಾಗುತ್ತೆ ಅಂತ, ಎಲ್ಲವೂ ಭಗವಂತನ ಇಚ್ಛೆ ಅಂತಲೇ ಹೇಳಿದ್ರು, ಒಳ್ಳೆಯದು ಕೆಟ್ಟದ್ದು ಅಂತ. ಆದರೆ ಆ ಭಗವಂತನ ಇಚ್ಛೆ ಅರಿತುಕೊಳ್ಳೋ ಬಗೆ ಹೇಗೆ ಅಂತನ್ನೋದಕ್ಕೆ ನಮಗಲ್ಲಿ ಉತ್ತರ ಸಿಗ್ತಾ ಇಲ್ಲ. ಮಾತು ಬದಲಾಗೋಯ್ತು ಅಷ್ಟೊತ್ತಿಗೆ. ಆದರೆ ಇದನ್ನು ತಿಳ್ಕೊಳ್ಬೇಕಾದಂತ ಒಂದು ಅಂಶ ಇದೆ. ಭಗವಂತನ ಇಚ್ಛೆ ನಮ್ಮ ಅರಿವಿಗೆ ಬರೋದು ಯಾವಾಗ ಅಂತಂದ್ರೆ, ನಮ್ಮ ಇಚ್ಛೆಯನ್ನ ಭಗವಂತನ ಇಚ್ಛೆಗೆ ಸಮರ್ಪಣೆ ಮಾಡಿಕೊಂಡ ಮೇಲೆ. ಸ್ವಾಮಿ ತುರಿಯಾನಂದಜಿ ಅಮೆರಿಕದಲ್ಲಿ ಒಂದಾನೊಂದು ದಿವ್ಯಾವಸ್ಥೆಯಲ್ಲಿ ತಮ್ಮ ಭಕ್ತರಿಗೆ ಹೇಳ್ತಾರೆ, ನನಗೀಗೀಗ ಅನುಭವಕ್ಕೆ ಬರ್ತಾ ಇದೆ, ಜಗನ್ಮಾತೆಯೇ ನನ್ನೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾಳೆ.
ನಾನು ನಡೆಯುವುದು ಕೂಡ ಹೆಜ್ಜೆ ಹಾಕೋದು ಕೂಡ ಆ ಜಗನ್ಮಾತೆಯ ಶಕ್ತಿಯಿಂದ ಅಂತ ನನ್ನ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ಆ ಪಾಶ್ಚಾತ್ಯರಿಗೆ ಅರ್ಥವಾಗಲಿಲ್ಲ. ಯಾರಿಗಾದರೂ ಸರಿಯೇ ಹೇಗೆ ಅರ್ಥ ಆಗುತ್ತೆ? ಯಾಕಂದ್ರೆ ನಾನೇ ನನ್ನ ಕೈಯನ್ನು ಎತ್ತೇನೆ, ನಾನೇ ನನ್ನ ಕೈಯಿಂದ ಊಟ ಮಾಡ್ತೇನೆ, ನಾನೇ ಸ್ನಾನ ಮಾಡ್ತಾನೆ, ನಾನೇ ನಿದ್ರೆ ಮಾಡ್ತೇನೆ, ನಾನೇ ಸಂಪಾದನೆ ಮಾಡಿ ನಾನು ಮನೆ ಕಟ್ತೇನೆ, ನಾನು ಡ್ರೈವ್ ಮಾಡ್ತೇನೆ, ಕಾರ್ನ ಎಲ್ಲವನ್ನು ನಾನೇ ಮಾಡ್ತಾ ಇರುವಾಗ ಪರಮಾತ್ಮ ಇಚ್ಛೆಯಿಂದ ಎಲ್ಲವೂ ನಡೀತಾ ಇದೆ ಅಂತನೂ ಆ ಮಾತನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯ? ಎಂತಹ ಸ್ವಾಮಿಗಳೇ ಹೇಳಿದ್ರು ಕೂಡ ಅದಕ್ಕೋಸ್ಕರ ಆ ಪಾಶ್ಚಾತ್ಯರು ಕೇಳ್ತಾರೆ, ಸ್ವಾಮೀಜಿ ನೀವು ಆ ಥರ ಹೇಳಿದ್ರಲ್ಲ, ಹಾಗಾದ್ರೆ ಈಗ ನೀವು ನಡೀತಾ ಇದ್ದೀರಿ, ನಿಮ್ಮ ಕಾಲನ್ನ ಎತ್ತಿ ಎತ್ತಿ ಇಡ್ತಾ ಇಳೋ ಜಗನ್ಮಾತೆ. ಆಗ ಸ್ವಾಮಿ ತುರ್ಯಾನಂದರು ಒಂದೇ ಸವನೆ ಒಂದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಹೇಳದ್ರಂತೆ, ಹೌದು ನನ್ನ ಹೆಜ್ಜೆ ಒಂದೊಂದು ಹೆಜ್ಜೆಯನ್ನು ಕೂಡ ಎತ್ತಿ ಈ ಹೆಜ್ಜೆಯನ್ನು ಮುಂದಿಟ್ಟು ಆಮೇಲೆ ಆ ಹೆಜ್ಜೆಯನ್ನು ಹಿಂದಿಟ್ಟು ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿಬಿಟ್ರು. ಇದು ಅನುಭವದ ಮಾತು, ಪುಸ್ತಕ ಓದಿದ ಮಾತಲ್ಲ. ನಾವು ನೀವು ಆ ಮಾತನ್ನು ಹೇಳಿದ್ರೆ ಆ ಮಾತನ್ನು ಕೇಳಿಕೊಂಡ ಮೇಲೆ ಹೇಳುವಂತಹದ್ದಾಗುತ್ತೆ. ಆ ಮಾತನ್ನು ನಾವು ಕೇಳೇ ಇರಬಾರದು, ಆದರೂ ನಮ್ಗೆ ಆ ಅನುಭವಕ್ಕೆ ಬಂದಿರಬೇಕು, ಅದು ಸರಿಯಾದ್ದು. ಇಲ್ಲಿ ಜಗನ್ಮಾತೆ ಆದ್ಯಶಕ್ತಿ ಅಂತ ಹೇಳಿದ್ರೆ ಈ ವಿದ್ಯುತ್ ಶಕ್ತಿಯಂತೆಯೇ, ಅದಕ್ಕೊಂದು ಆಕಾರ ಅಂತೇನೂ ಇಲ್ಲ, ಅನಂತವಾದಂತಹ ಶಕ್ತಿ ಅದೊಂದು. ಅದೇ ನಮ್ಮೆಲ್ಲರಲ್ಲೂ ಕೂಡ ಕೆಲಸ ಮಾಡ್ತಿರ್ತಕ್ಕಂಥದ್ದು, ನಮಗೀಗ ಗೊತ್ತಿಲ್ಲ. ಗೊತ್ತಾದ ಮೇಲೆ ಅದರ ಒಂದು ಶಕ್ತಿಯ ಪ್ರಭಾವದಿಂದಾಗಿ ನಮ್ಮ ಅಂಗಾಂಗಗಳೆಲ್ಲವೂ ಚಲಿಸ್ತಾ ಇವೆ ಅಂತನ್ನುವ ಅನುಭವ ಬರುತ್ತದೆ. ಆಗ ನಮ್ಮ ಹೆಜ್ಜೆಯನ್ನು ಕೂಡ ಆದ್ಯ ಶಕ್ತಿಯೇ ಎತ್ತಿ ಎತ್ತಿ ಇಡ್ತಾ ಇದೆ ಇರತಕ್ಕಂತಹ ಒಂದು ಅನುಭವ ಕೂಡ ನಮಗಾಗುತ್ತದೆ. ಈ ರೀತಿಯಲ್ಲಿ ನಾವು ಭಗವಂತನಲ್ಲಿ ಶರಣಾಗತಿಯನ್ನು ಮಾಡಿ ನಮ್ಮ ಇಚ್ಛೆ ಯಾವ ಒಂದು ತುಣುಕು ಇಚ್ಛೆ ನಮ್ಮದು ಇದೆಯೋ, ಏನು ಇಚ್ಛೆ ಇದೀತ ನಮ್ಮಲ್ಲಿ, ನಮ್ಮ ಇಚ್ಛೆಯಿಂದ ಏನು ತಾನೇ ಆದೀತು, ನಾವೇ ಎಣಿಸಿಕೊಂಡಿರತಕ್ಕಂಥ ಎಷ್ಟೋ ಕೆಲಸಗಳು ನಮ್ಮ ಇಚ್ಛೆಯಿಂದ ನಡೆಯುವುದಿಲ್ಲ. ಅದು ಹೀಗಿರುವಾಗ ನಮ್ಮ ಇಚ್ಛೆಯಲ್ಲಿ ಏನು ನಡೆದೀತು? ಇಂಥ ಒಂದು ಚುಟುಕು ಇಚ್ಛೆಯನ್ನ ಭಗವಂತನ ಇಚ್ಛೆಯೊಂದಿಗೆ ಸೇರಿಸಿದಾಗ ನಾವು ಆ ಭಗವಂತನ ಇಚ್ಛೆಯನ್ನು ಅರಿಯುವಂತಹ ಸಾಮರ್ಥ್ಯವನ್ನು ಪಡಿತೇವೆ. ನಮ್ಮ ಸಣ್ಣದನ್ನ ಭಗವಂತನೊಂದಿಗೆ ಸಮರ್ಪಿಸಿಕೊಂಡಾಗ ಭಗವಂತನ ಅನಂತ ಶಕ್ತಿ, ಅನಂತ ಜ್ಞಾನ, ಅನಂತ ಆನಂದ ಎಲ್ಲವೂ ಕೂಡ ನಮ್ಮದಾಗುತ್ತದೆ. ಇದು ಟೆಕ್ನಿಕ್, ಇದು ತಂತ್ರ. ಈ ತಂತ್ರವನ್ನು ನಾವು ಅನುಸರಿಸಬೇಕು, ಅಲ್ಲಿ ನಮಗೆ ಅವನ ಇಚ್ಛೆ ಅನುಸರಿಸತಕ್ಕಂಥದ್ದು ಗೊತ್ತಾಗುತ್ತೆ ಅಂತ ಹೇಳ್ತಾ, ಅಷ್ಟೊತ್ತಿಗೆ ಮಾತುಕತೆ ಮತ್ತೆ ಗೃಹಸ್ಥಾಶ್ರಮಿಯ ಸಂಬಂಧವಾಗಿ ಆರಂಭವಾಯಿತು ಅಂತ ಮಾಸ್ಟರ್ ಮಾಷಿಯೇ ಬರೀತಾನೆ. ಆ ಮಾತುಕತೆ ಅಷ್ಟಕ್ಕೆ ಮುಗಿದೋಯ್ತು. ಅಂದ್ರೆ ಆ ಪ್ರಶ್ನೆ ಕೇಳಿದಂತಹ ವ್ಯಕ್ತಿ ಇದಾನಲ್ಲ, ಅವನು ಶ್ರೀರಾಮಕೃಷ್ಣರಿಂದ ವಿವರವಾದ ಉತ್ತರವನ್ನು ಪಡೆಯುವುದಕ್ಕೆ ಬೇಕಾದಂತಹ ಒಂದು ಶಕ್ತಿ ಇರುವವನು ಅಂತ ಅನಿಸೋದಿಲ್ಲ ನಮಗೆ. ಇಲ್ಲಿ ಯಾವಾಗ ಕೇಳಿದಂತಹ ವ್ಯಕ್ತಿಯ ಪ್ರಭಾವ ಎಂತಹದ್ದೋ ಅದಕ್ಕನುಸಾರವಾದ ಉತ್ತರ ಸಿಗ್ತಾ ಇರ್ತದೆ. ಏ ಇಲ್ದಿರ ನಿನ್ಗದೆಲ್ಲ ಯಾಕೋ, ಹೋಗೋ ಆ ಕಡೆ ಅಂತನ್ನುವ ಉತ್ತರವನ್ನು ಪಡೆದು ಅವನು ಅತ್ತ ಇವನು ಇತ್ತ ಆಗುವಂತಹ ಪರಿಸ್ಥಿತಿ. ಅದರಿಂದ ಪ್ರಶ್ನೆ ಕೇಳೋದೇನೋ ಬಹಳ ದೊಡ್ಡ ವಿಚಾರವೇ, ಆದರೆ ಕೇಳುವವನಿಗೆ ಆ ಉತ್ತರವನ್ನು ಪಡೆಯುವಂತಹ ಒಂದು ಸಾಮರ್ಥ್ಯ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಅವಲಂಬಿಸಿಕೊಂಡಿರುತ್ತೆ. ಆದ್ರಿಂದ ಮಾತುಕತೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಗೃಹಸ್ಥಾಶ್ರಮಿಯ ಸಂಬಂಧವಾಗಿ ಆರಂಭವಾಯಿತು ಅಂತ ಇಲ್ಲಿ ಮಾಸ್ಟರ್ ಮಾಷಿಯ ಬರೀತಾನೆ. ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾರೆ, ನೋಡಿ ಸಂಸಾರಕ್ಕೆ ಕಾಲಿಟ್ರೆ ಮಾನಸಿಕ ಶಕ್ತಿ ವೃಥಾ ವ್ಯಯವಾಗಿ ಹೋಗಿಬಿಡುತ್ತದೆ. ಆದರೆ ಸಂಸಾರಿ ಸನ್ಯಾಸ ಜೀವನವನ್ನು ಕೈಗೊಂಡ್ರೆ ವೃಥ ವ್ಯಯವಾಗಿ ಹೋಗ್ತಾ ಇದ್ದಂತಹ ಶಕ್ತಿ ಮತ್ತೆ ಕೂಡಿ ಬಂದ್ಬಿಡುತ್ತದೆ. ಮೊದಲನೇ ಜನ್ಮವನ್ನ ತಂದೆ ಕೊಡ್ತಾನೆ, ಎರಡನೆಯ ಜನ್ಮ ದೊರೆಯುತ್ತೆ ಉಪನಯನದ ಸಮಯದಲ್ಲಿ, ಇನ್ನೊಮ್ಮೆ ಜನ್ಮ ದೊರೆಯುತ್ತೆ ಸನ್ಯಾಸದ ಸಮಯದಲ್ಲಿ. ಆಧ್ಯಾತ್ಮಿಕ ಜೀವನಕ್ಕೆ ಜನ್ಮ ದೊರೆಯೋದು
ಸನ್ಯಾಸದ ಸಮಯದಲ್ಲಿ. ಆಧ್ಯಾತ್ಮಿಕ ಜೀವನಕ್ಕೆ ಕಾಮಕಾಂಚನ ಇವೆರಡೇ ವಿಘ್ನ. ಹೆಂಗಸಿನಲ್ಲಿ ಆಸಕ್ತಿ ಮನುಷ್ಯನನ್ನ ಭಗವದ್ ಪಥದಿಂದ ವಿಮುಖನನ್ನಾಗಿ ಮಾಡಿಬಿಡುತ್ತದೆ. ಹೇಗೆ ತನಗೆ ಅಧೋಗತಿ ಬಂದುಬಿಡುತ್ತದೆ ಅಂತನ್ನೋದನ್ನ ಮನುಷ್ಯ ಅರಿತುಕೊಳ್ಳಲಾರ. ಒಮ್ಮೆ ನಾನು ಗಾಡಿಯಲ್ಲಿ ಕುಳಿತು ಕೋಟೆಗೆ ಹೋಗ್ತಾ ಇದ್ದೆ. ಇಳಿಜಾರು ರಸ್ತೆಯಲ್ಲಿ ಮುಂದುವರಿಯುತ್ತಾ ಇದ್ದೇನೆ ಅಂತ ನನಗೆ ಸ್ವಲ್ಪವೂ ಗೊತ್ತೇ ಆಗಲಿಲ್ಲ. ಆದರೆ ಗಾಡಿ ಕೋಟೆಯ ಒಳಕ್ಕೆ ಹೋದ ನಂತರ ಗೊತ್ತಾಯಿತು ನಾನು ಎಷ್ಟು ಎತ್ತರದಿಂದ ಕೆಳಗೆ ಬಂದುಬಿಟ್ಟಿದ್ದೇನೆ ಅಂತ. ಆಹಾ, ಹೆಂಗಸರು ಗಂಡಸರನ್ನ ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಟುಕೊಂಡು ಬಿಟ್ಟಿರ್ತಾರೆ. ಕ್ಯಾಪ್ಟನ್ ಹೇಳ್ತಾನೆ, ಕ್ಯಾಪ್ಟನ್ ವಿಶ್ವನಾಥ ಹೇಳ್ತಾನೆ, ನನ್ನ ಹೆಂಡತಿ ಬಹಳ ಒಳ್ಳೆಯ ವಿವೇಕಿ ಅಂತ. ಭೂತ ಯಾರನ್ನು ಮೆಟ್ಕೊಂಡಿರುತ್ತದೋ ಆತನಿಗೆ ಗೊತ್ತೇ ಆಗೋದಿಲ್ಲ ತನ್ನನ್ನು ಭೂತ ಮೆಟ್ಕೊಂಡಿದೆ ಅಂತ. ಆತ ಹೇಳ್ತಾನೆ, ನಾನು ಸುಖವಾಗಿದ್ದೇನೆ ಅಂತ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಅದನ್ನು ನಾನು ಹೇಳದೆ ಇದ್ರೆ ಆಮೇಲೆ ಕೆಲವರು ಬಂದಿದ್ದು, ಏನ್ ಸ್ವಾಮೀಜಿ ನೀವು ಹೀಗೆ ಹೇಳ್ಬಿಟ್ರಲ್ಲ ಅಂತ ನಮ್ಮನ್ನು ತರಾಟೆ ತಗೊಳ್ತಾರೆ. ಹಾಗೆ ಒಬ್ರು ಇವತ್ತು ಬಂದು ಹೇಳಿದ್ರು, ಸ್ವಾಮೀಜಿ ಇವತ್ತು ನೀವು ಸ್ತ್ರೀಯರಿಗೆ ಸರಿಯಾಗಿ ತರಾಟೆ ತಗೊಳ್ಳೋದಕ್ಕೆ ಸರಿಯಾದ ಮಾತುಗಳೆಲ್ಲ ಕೊಟ್ಟಿದ್ದಾರೆ ಗುರು ಮಹಾರಾಜರು ಅಂತ. ಏನದು ಅಂತ ನಾನು ಮತ್ತೆ ನೋಡಿದೆ. ನಾನು ಹೆಂಗಸರು ಗಂಡಸರನ್ನು ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಟುಕೊಂಡು ಬಿಟ್ಟಿರುತ್ತಾರೆ ಅಂತ ಶ್ರೀರಾಮಕೃಷ್ಣ ಹೇಳಿದಾರಲ್ಲ, ಅದನ್ನು ತಕೊಂಡು ನಾನು ಸ್ತ್ರೀಯರನ್ನೆಲ್ಲ ಚೆನ್ನಾಗಿ ಉಡಾಯಿಸಿಬಿಡ್ತೇನೆ ಅಂತ ಅವರು ನಿರೀಕ್ಷೆ ಮಾಡಿ ಬಂದು ನನ್ನ ಹತ್ರ ಹೇಳಿದರು. ನಾನು ಹೇಳಿದೆ, ಈ ಉಪನ್ಯಾಸ ಮಂದಿರದಲ್ಲಿ ಸ್ತ್ರೀ ಜನಾಂಗವನ್ನು ಯಾವತ್ತು ನಾನು ಉಡಾಯಿಸಿದ್ದೆ ಹೇಳು. ಆಗ ಅವರು ಯೋಚನೆ ಮಾಡಿದರು, ಏನು ನೆನಪಿಗೆ ಬರಲೇ ಇಲ್ಲ, ಹಾಗೆ ವಾಪಸ್ ಹೋದರು. ಈ ಮಾತನ್ನ, ಈ ಇಡೀ ಮಾತುಗಳನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕಾಗುತ್ತೆ. ಗಡಿಬಿಡಿ ಮಾಡಿಕೊಳ್ಬಾರ್ದು. ಗಡಿಬಿಡಿ ಮಾಡಿಕೊಂಡ್ರೆ ಒಂದಕ್ಕೊಂದಾಗ್ಬಿಟ್ಟು ನಾವು ದಾರಿ ತಪ್ಪುತ್ತೇವೆ ಅಂತಲೇ ಹೇಳಬೇಕಾಗತ್ತೆ. ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ ನೋಡಿ, ಸಂಸಾರಕ್ಕೆ ಕಾಲಿಟ್ಟರೆ ಮಾನಸಿಕ ಶಕ್ತಿ ವೃಥಾ ವ್ಯಯವಾಗಿ ಹೋಗುತ್ತದೆ ಅಂತ. ಇದು ಯಾರಿಗೂ ಗೊತ್ತಿಲ್ಲ. ಈ ಶ್ರೀರಾಮಕೃಷ್ಣರು ಇರತಕ್ಕಂತಹ ಸತ್ಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಷ್ಟೇನೆ. ಸಂಸಾರಿಗಳು, ಹೆಂಡತಿ, ಮಕ್ಕಳು, ಬಂಧು ಬಳಗ, ಹೆಂಡತಿಯ ತಂದೆ ತಾಯಿ ಬಂಧು ಬಳಗ, ತನ್ನ ತಂದೆ ತಾಯಿ ಬಂಧು ಬಳಗ, ಆಮೇಲೆ ಮಕ್ಕಳು ಮರಿಗಳು, ಎಷ್ಟೊಂದು ಕಡೆ ಗಮನ ಕೊಡಬೇಕಾಗುತ್ತೆ. ಅವರ ಊಟಕ್ಕಾಗಿ, ಅವರ ಬಟ್ಟೆಗಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಯೋಗಕ್ಷೇಮಕ್ಕಾಗಿ ಎಷ್ಟೊಂದು ದುಡಿಬೇಕಾಗುತ್ತದೆ. ಇಷ್ಟನ್ನು ಆಲೋಚನೆ ಮಾಡಿದರೆ ಸಾಕು, ನಮ್ಮ ಮಾನಸಿಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಇವರನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ವ್ಯಯವಾಗ್ತಾ ಇದೆ ಅಂತನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವ್ರು ಏನೇನೋ ಚುಚ್ಚು ಮಾತಾಡೋದು, ನಮಗದು ಕೊಡಬೇಕಾದ ಕೊಡಲೇ ಇಲ್ಲ, ನಮಗೆ ಮಾಡಬೇಕಾದ ಮಾಡಲೇ ಇಲ್ಲ, ದೀಪಾವಳಿ ದಿವಸ ಕೊಡಬೇಕಾದ ಕೊಡಲೇ ಇಲ್ಲ, ಯುಗಾದಿ ದಿವಸ ಕೊಡಬೇಕಾದ ಕೊಡಲೇ ಇಲ್ಲ, ಗಣಪತಿ ಹಬ್ಬದ ದಿವಸ ಕೊಡಬೇಕಾದ ಕೊಡಲೇ ಇಲ್ಲ, ಇನ್ನು ಏನೇನೋ ಇದೆ, ವರ್ಷವಿಡೀ ಅವರದ್ದು ಲಿಸ್ಟ್ ಇರುತ್ತೆ. ಅದನ್ನು ಪೂರೈಸುವಲ್ಲಿ ಈ ಯಜಮಾನ ಇದಾನಲ್ಲ, ಅವನ ಶಕ್ತಿಯೆಲ್ಲ ಎಷ್ಟು ವ್ರಯವಾಗಿಬಿಟ್ಟಿರ್ತದೆ ಅಂತನ್ನೋದನ್ನು ಲೆಕ್ಕ ಹಾಕಿ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಅದನ್ನ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ, ಯಾರು ವಿದ್ಯಾಮಾಯೆ ವಿದ್ಯಾಮಾಯೆ ಅಂತ ಹೇಳ್ತಕ್ಕಂಥ ಹೆಂಡತಿ ಇರ್ತಾಳೋ ಅವಿದ್ಯಾಮಾಯೆ ಅಲ್ಲ, ವಿದ್ಯಾಮಾಯೆ. ಹೆಂಡತಿ ವಿದ್ಯಾಮಾಯೆ ಆಗಿದ್ದ ಪಕ್ಷದಲ್ಲಿ ಆಕೆ ಬಹಳ ಜಾಣ್ಮೆಯಿಂದ ತನ್ನ ಪತಿಯ ಸಂಪಾದನೆಯಲ್ಲಿ ಮಿಗುವಂತೆ ಗೃಹಕೃತ್ಯವನ್ನು ನಡೆಸ್ಕೊಂಡು ಹೋಗ್ತಾಳೆ ಅಂತ. ಕಾಸನ್ನ ಇನ್ನಷ್ಟು ಉಳಿಸ್ತಾಳೆ ಅವಳು. ಯಾತಕ್ಕೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಜಾಸ್ತಿ ಖರ್ಚು ಮಾಡಿದ್ರೆ ನಮ್ಮ ಯಜಮಾನರು ಜಾಸ್ತಿ ಸಂಪಾದನೆ ಮಾಡಬೇಕಾಗ್ತದೆ, ಅದಕ್ಕೋಸ್ಕರ ಜಾಸ್ತಿ ಓಟಿ ಮಾಡಬೇಕಾಗ್ತದೆ, 8 ಗಂಟೆ ಆಗಲೇ ಅವನು ಡ್ಯೂಟಿ ಮಾಡಬೇಕು, ಆಮೇಲೆ ಓಟಿ ಮಾಡಬೇಕು. ಓಟಿ ಅಂದ್ರೆ
ಓವರ್ ಟೈಮ್ ವರ್ಕ್, ಅದಕ್ಕೆ ಹೆಚ್ಚಿನ ಸಂಬಳ ಕೊಡ್ತಾರೆ. ಒಂದು ಗಂಟೆಗೆ ಸಾಮಾನ್ಯವಾಗಿ 8 ರೂಪಾಯಿ ಇದ್ರೆ ಓಟಿ ಮಾಡಿದ್ರೆ 16 ರೂಪಾಯಿ ಸಿಗುತ್ತೆ. ಆ ಆಸೆಯಿಂದ ಮನೆಯಲ್ಲಿ ಹೆಂಡತಿ ಹೇಳ್ತಾ ಇದ್ದಾಳೆ, ಖರ್ಚು ಮಾಡಬೇಕಾಗಿದೆ, ಆ ಕೆಲಸ ಖರ್ಚು ಇದೆ, ಈ ಖರ್ಚು ಇದೆ ಅಂತ ಹೇಳಿ ಅವನು ಕತ್ತೆ ಹಾಗೆ ದುಡಿಯೋದಾಗುತ್ತೆ, ಅಥವಾ ಗಾಣದ ಎತ್ತಿನಂತೆ ದುಡಿಯೋದಾಗುತ್ತೆ ಅಂತನ್ನುವ ದೃಷ್ಟಿಯಿಂದ ವಿದ್ಯಾಮಯಾದಂತಹ ಹೆಂಡತಿ ಕಡಿಮೆ ಕಡಿಮೆ ಖರ್ಚು ಮಾಡಿ ಸಂಸಾರವನ್ನು ನಿಭಾಯಿಸ್ತಾಳಂತೆ. ಇಲ್ಲಿ ವ್ರತ ಶಕ್ತಿ ವ್ಯಯವಾಗುತ್ತದೆ ಅಂತನ್ನುವ ಮಾತು ಬಹಳ ಮುಖ್ಯವಾದದ್ದು. ಆಧ್ಯಾತ್ಮ ಯೋಗ ಯಾವುದು ಶಾಂತಿ ತೃಪ್ತಿ ಸಮಾಧಾನ ಆನಂದವನ್ನು ಕೊಡ್ತದೋ ಅಂತಹ ಯೋಗವನ್ನ ಅಭ್ಯಾಸ ಮಾಡಬೇಕಾದಂತಹ ವ್ಯಕ್ತಿಯ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಒಂದಿಷ್ಟು ಶಕ್ತಿ ಇರಬೇಕಾಗತ್ತೆ. ಧ್ಯಾನ ಕುಳಿತ ತಕ್ಷಣ ಅವನು ಆಫೀಸಿನಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ತಿಂಡಿ ತಿಂದುಕೊಂಡು ಒಂದು 10 ನಿಮಿಷ ವಿಶ್ರಾಂತಿ ತಗೊಂಡು ಈಗ ಧ್ಯಾನ ಅಭ್ಯಾಸ ಶುರು ಮಾಡಬೇಕು. ಆದರೆ ಎಷ್ಟು ಬಳಲಿರುತ್ತೆ ಆ ಜೀವ ಅಂತಂದ್ರೆ 5 ನಿಮಿಷಕ್ಕೆಲ್ಲ ತೂಕಡಿಕೆ. ಶಕ್ತಿ ಇಲ್ಲ. ಈ ಮಾತು ಗಮನೀಯವಾದಂತಹದ್ದು. ಬಳಿಕ ಇನ್ನೊಂದು ವಾಕ್ಯ ಹೇಳಿದ್ರು, ಆದರೆ ಅದೇ ಸಂಸಾರಿ ಸನ್ಯಾಸ ಜೀವನವನ್ನು ಕೈಗೊಂಡರೆ ವ್ರತ ವ್ಯಯವಾಗಿ ಹೋಗ್ತಾ ಇದ್ದ ಶಕ್ತಿ ಮತ್ತೆ ಕೂಡಿ ಬಂದ್ಬಿಡುತ್ತದೆ ಅಂತ ಹೇಳಿದಾಗ ತಕ್ಷಣ ಏನ್ ಅರ್ಥ ಮಾಡ್ಕೊಳ್ತಾರೆ ಎಲ್ರು, ಓ ಶ್ರೀರಾಮಕೃಷ್ಣ ಹೇಳಿದ್ರು ಸಂಸಾರಿಗಳು ಸನ್ಯಾಸಿಗಳಾಗಬೇಕಾಗಿದೆ ಶಕ್ತಿ ಕಾಪಾಡಿಕೊಳ್ಬೇಕಾದ್ರೆ. ಬೇಡಪ್ಪ ಶ್ರೀರಾಮಕೃಷ್ಣ ಸಹವಾಸ, ಸಂಸಾರಿಗಳೆಲ್ಲ ಸನ್ಯಾಸಿಗಳಾಗಬೇಕಂತೆ. ಸನ್ಯಾಸಿಗಳಾಗಬೇಕು ಅಂತ ಹೇಳಲಿಲ್ಲ, ಸನ್ಯಾಸ ಜೀವನವನ್ನು ಕೈಗೊಂಡರೆ. ಇಲ್ಲಿ ಗೃಹಸ್ಥರು ಅಥವಾ ಸಂಸಾರಿಗಳು ಸನ್ಯಾಸ ಜೀವನವನ್ನು ನಡೆಸುವಂತ ಒಂದು ವಿಧಾನ ಇದೆ, ಅದನ್ನು ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದಾರೆ, ಮಾನಸಿಕ ಸನ್ಯಾಸ. ನಿಜವಾಗಿಯೂ ಸನ್ಯಾಸಿ ಆಗಬೇಕಾದದ್ದು ಮನಸ್ಸೇ ವಿನಃ ಈ ಶರೀರ ಅಲ್ಲ. ಶರೀರದ ಮೇಲೆ ಯಾವ ಬಟ್ಟೆ ಹಾಕಿದ್ರೆ ಆ ಬಟ್ಟೆಯನ್ನು ತೊಟ್ಟುಕೊಳ್ತದದು. ನಾಟಕದಲ್ಲೂ ಕೂಡ ಸನ್ಯಾಸಿಗಳು ಕಾವಿ ಬಟ್ಟೆನೇ ಹಾಕೋದು, ಆದರೂ ಅದು ನಾಟಕ. ಮನಸ್ಸಿನಲ್ಲಿ ನಿರ್ಲಿಪ್ತಿ, ಅಸಂಗತ್ವ, ವ್ಯಾಮೋಹರಹಿತ ಸ್ಥಿತಿ, ಮೋಹರಹಿತ ಸ್ಥಿತಿ ಅದು ಬಂದ್ರೆ ಅದೇ ಸನ್ಯಾಸ. ಆ ಬಗೆಯ ಸನ್ಯಾಸ ಜೀವನವನ್ನು ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಮಾಡ್ಕೋಬಹುದು, ಮನಸ್ಸನ್ನು ಅಂಟಿಸಿಕೊಳ್ಳದೆ ಇರತಕ್ಕಂಥದ್ದು ಸಂಸಾರಕ್ಕೆ. ಯಾವುದು ಶಾಶ್ವತ? ನಮ್ಮ ಶರೀರವೇ ಶಾಶ್ವತ ಅಲ್ಲದಿದ್ದ ಮೇಲೆ ಹೆಂಡತಿ ಮಕ್ಕಳೆಲ್ಲ ಶಾಶ್ವತ? ಮರೆಯಬೇಡ ಮನವೇ ನೀನು, ಹರಿಯ ಸ್ಮರಣೀಯ ಸತಿ ಸುತ ಇತ್ಯಾದಿ ಭ್ರಾಂತಿಯಿಂದ ಹರಿಯನ್ನು ಮರೆಯಬೇಡ ಇತ್ಯಾದಿ ಬೋಧನೆಗಳೆಲ್ಲ ನಮ್ಮ ಪಾಲಿಗಿವೆ. ಆದ್ರಿಂದ ಈ ಮನಸ್ಸನ್ನ ಭಗವದ್ ಅನುರಕ್ತಗೊಳಿಸಿಕೊಂಡು ಸಂಸಾರದಲ್ಲಿ ವಿರಕ್ತಿಗೊಳಿಸಿಕೊಂಡು ಯಾತಕ್ಕೆ ಸನ್ಯಾಸ ಜೀವನವನ್ನು ನಡೆಸಬಾರದು? ಕಾಡಿಗೆ ಹೋಗಬೇಕಾಗಿಲ್ಲ. ಹಾಗೆ ನೋಡಿದ್ರೆ ಈ ಸನ್ಯಾಸಿಗಳ ಸಂಸಾರ ಏನು ಕಡಿಮೆ ಇದೇನೋ? ಸನ್ಯಾಸಿ ಯಾವಾಗ ಮಠ ಕಟ್ಕೊಂಡೋ ಅವನೊಬ್ಬ ಸಂಸಾರಿ ಅಂತಲೇ ಅರ್ಥ. ಈ ಮಠಕ್ಕೂ ಆ ಮನೆಗೂ ವ್ಯತ್ಯಾಸ ಏನು ಅಂದ್ರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ ಅಂತ ಹೇಳಬೇಡಿ. ನಿಮಗೆ 3 ಜನ ಮಕ್ಕಳಾದ್ರೆ ನಮಗೆ 100 ಜನ ಮಕ್ಕಳು. ಆ 3 ಜನ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅಂತ ಚಿಂತೆ ನಿಮಗಾದ್ರೆ, ಆ 100 ಜನ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅಂತ ಚಿಂತೆ ನಮಗಿದೆ. ಮಕ್ಕಳನ್ನ ಹಡೆದವರಿಗೆ ಮಕ್ಕಳ ಚಿಂತೆ ಹೇಗೆ ಗೊತ್ತು, ಹಾಗೆಯೇ ಆ ಮಕ್ಕಳನ್ನ ಪಡೆದವರಿಗೆ ಮಕ್ಕಳ ಚಿಂತೆ ನಮ್ಗೊತ್ತು. ದಿನ ಬೆಳಗಾದ್ರೆ ಅವ್ರನ್ನೆಲ್ಲ ಯೋಗಕ್ಷೇಮ ನೋಡ್ಕೊಳ್ಬೇಕಾಗುತ್ತೆ. ನೀವು ಹಡೆದವರು, ನಾವು ಪಡೆದವರು. ಸಂಸಾರ ತಿಳಿತಕ್ಕಂಥದ್ದು ಇಲ್ಲೂ ಇದೆ. ಇನ್ಯಾವ ಸಂಸಾರ ಇಲ್ಲ ಇಲ್ಲಿ? ಹಣದ ವ್ಯವಹಾರ ಇಲ್ಲವೇ,
ಮಾತೆತ್ತಿದ್ರೆ ಅದಕ್ಕೆ ಹಣ ಬೇಕು, ಇದಕ್ಕೆ ಹಣ ಬೇಕು, ಇದಕ್ಕೆ ಹಣ ಬೇಕು. ಹಣದ ಸಂಸಾರ ಇದೆ, ಜನದ ಸಂಸಾರ ಇದೆ, ಮಕ್ಕಳ ಸಂಸಾರ ಇದೆ, ಎಲ್ಲ ವ್ಯವಹಾರವೂ ಇದೆ. ಹೆಂಡತಿ ಒಂದಿಲ್ಲ, ಅದೊಂದು ಭಾಗ್ಯ. ಆದರೆ ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಮನಸ್ಸಿನ ಶಕ್ತಿಯನ್ನ ವ್ರಯಗೊಳಿಸುವುದಕ್ಕೆ ಕಡಿಮೆಯೇನು ಅಲ್ಲ ಅದು. ಆದರೆ ಅಸಂಗತ್ವದಿಂದ ಅದನ್ನು ಮಾಡಿಕೊಂಡು ಬರ್ತಾ ಇರಬೇಕು. ನನ್ನದಲ್ಲ, ಎಲ್ಲವೂ ಭಗವಂತನ ಕೈಂಕರ್ಯ. ಇದನ್ನ ಸಂಸಾರದಲ್ಲಿರ್ತಕ್ಕಂತಹ ಸಂಸಾರಿಗಳು ಕೂಡ ಮಾಡಿಕೊಂಡು ಬರಬಹುದು. ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದು, ಸಂಸಾರಿ ಆದವನು ಸನ್ಯಾಸ ಜೀವನವನ್ನು ಕೈಕೊಂಡ್ರೆ ವ್ರತ ವ್ಯಯವಾಗಿ ಹೋಗ್ತಾ ಇದ್ದಂತಹ ಶಕ್ತಿ ಮತ್ತೆ ಕೂಡಿ ಬಂದ್ಬಿಡ್ತದೆ. ನೀವು ಎಲ್ಲೆಲ್ಲಿ ಅನವಶ್ಯಕವಾದಂತಹ ಮೋಹಭರಿತವಾದಂತಹ ಗಮನ ಕೊಟ್ಟಿದ್ದೀರೋ ಅದನ್ನೆಲ್ಲ ಮೆಲ್ಲಕ್ಕೆ ಬಿಡ್ತಾ ಬನ್ನಿ. ಭಗವಂತ ನೋಡ್ಕೋತಾನೆ ಪ್ರತಿಯೊಂದನ್ನು ಕೂಡ. ನಾನು ಅಷ್ಟೆಲ್ಲ ತಲೆ ಚುಚ್ಚುಕೋಬೇಕಾಗಿಲ್ಲ, ನಾನು ಭಗವಂತನ ಧ್ಯಾನವನ್ನು ವಿಶೇಷವಾಗಿ ಮಾಡ್ತೇನೆ ಅಂತ ಮಕ್ಕಳಿಗೂ ಕೂಡ ಅದನ್ನೇ ಹೇಳಿಕೊಟ್ಟು, ಹೆಂಡರಿಗೂ ಕೂಡ ಅದನ್ನೇ ಹೇಳಿಕೊಟ್ಟು ಆ ಭಗವದ್ ಜೀವನವನ್ನು ನಡೆಸಿ ಮನೆಯಲ್ಲಿ. ಸನ್ಯಾಸ ಅಂತಂದ್ರೆ ಭಗವದ್ ಜೀವನವನ್ನು ನಡೆಸಿ ಮನೆಯಲ್ಲಿ. ಯಾತಕ್ಕೆ ಸನ್ಯಾಸಮಯವಾದಂತಹ ಜೀವನ ಆಗುದಿಲ್ಲ ಅದು? ಯಾಕೆ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಕೂಡಿ ಬರೋದಿಲ್ಲ ಅನವಶ್ಯಕವಾಗಿ? ಅದೇನಾಯ್ತು, ಇದೇನಾಯ್ತು, ಅದೇನಾಯ್ತು, ಇದು ಯಾವಾಗ ಏನ್ ಮಾಡುದು ಅಂತ ಹೇಳ್ತಕ್ಕಂಥ 24 ಚಿಂತೆಗಳನ್ನ ಬಿಟ್ಟಾಗ, ಚಿಂತೆ ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಶಕ್ತಿಯನ್ನ ವ್ರಯಗೊಳಿಸ್ತಕ್ಕಂತಹ ದೊಡ್ಡ ದೊಡ್ಡ ತೂತು ಅದು ಚಿಂತೆ. ಚಿಂತೆ ಶರೀರ ಸಮೇತನಾದಂತಹ ವ್ಯಕ್ತಿಯನ್ನೇ ಸುಟ್ಟು ಬಿಡ್ತದೆ ಅಂತ. ಚಿತೆ ಪ್ರಾಣ ಇಲ್ಲದ ಶರೀರವನ್ನು ಸುಟ್ಟರೆ, ಚಿಂತೆ ಪ್ರಾಣ ಇರುವ ಶರೀರವನ್ನೇ ಸುಟ್ಟು ಬಿಡ್ತದೆ, ಮನೆಯೊಳಗೆ ಕೂತಿರುವಾಗಲೇ ಸುಟ್ಟು ಬಿಡ್ತದೆ ಅಂತನೂ ಮಾತಿದೆಯಲ್ಲ. ಆದ್ರಿಂದ ಚಿಂತೆಗೆ ಗುರಿಯಾಗುವಂತಹ ರೀತಿಯಲ್ಲಿ ಜೀವನ ನಡೆಸದೇ ಇತ್ತು ಅಂತ ಹೇಳಿದ್ರೆ, ಅಸಂಗತ್ವದಿಂದ ನಾವು ಜೀವನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ಅದೇ ಸನ್ಯಾಸ ಜೀವನ, ಇನ್ನೇನು ಹೊಸ್ತು? ಬಳಿಕ ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ, ಮೊದಲನೆಯ ಜನ್ಮವನ್ನ ತಂದೆ ಕೊಡ್ತಾನೆ, ಎರಡನೆಯ ಜನ್ಮ ದೊರೀತದೆ ಉಪನಯನದ ಸಮಯದಲ್ಲಿ. ಉಪನಯನ ಒಂದು ಹೊಸ ದೃಷ್ಟಿಯೇ ಬರುತ್ತದಲ್ಲಿ. ಗುರುವಿನ ಬಳಿಗೆ ಕೊಂಡೊಯ್ತಕ್ಕಂತಹ ಒಂದು ಕಾಲ ಅದು, ಹೊಸ ಶಕ್ತಿ ಬರುತ್ತದಲ್ಲಿ. ಇನ್ನೊಮ್ಮೆ ಮೂರನೇ ಜನ್ಮ ಬರುತ್ತದೆ ಸನ್ಯಾಸವನ್ನ ಪಡೆದಾಗ. ಮಾನಸಿಕ ಸನ್ಯಾಸವನ್ನು ಯಾರು ಬೇಕಾದ್ರೂ ಪಡಿಬಹುದು. ಬಿಟ್ಟೆ ಅಂತ ಹೇಳಿದ್ರೆ ಸನ್ಯಾಸಿ, ಇಟ್ಕೊಂಡೆ ಅಂತಂದ್ರೆ ಸಾಕು ಸಂಸಾರಿ. ಇಷ್ಟೇ ಇರುತ್ತೆ ಸನ್ಯಾಸಿ. ನ್ಯಾಸ ಅಂದ್ರೆ ಬಿಡೋದು, ಅಲ್ಲೇ ಇಟ್ಬಿಡೋದು, ದೂರ ದೂರದಲ್ಲೇ ಇಟ್ಬಿಡೋದು. ಸಮ್ಯಕ್ ನ್ಯಾಸ ಸರ್ವಸಂಗ ಪರಿತ್ಯಾಗ ಅಂತ ಅರ್ಥ. ಮಾನಸಿಕವಾಗಿ ಬಿಡ್ತಕ್ಕಂಥ ಒಂದು ಸಂಕಲ್ಪವನ್ನ ಯಾವ ಸಂಸಾರಿ ಅಂತರಂಗದಲ್ಲೇ ಮಾಡಿಕೊಳ್ತಾನೋ ನಿಧಾನಕ್ಕೆ ಅವನ ಶಕ್ತಿ ಬರೋದಕ್ಕೆ ಶುರುವಾಗುತ್ತೆ. ಇದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಆಶ್ರಮಕ್ಕೆ ಬರತಕ್ಕಂಥ ಎಷ್ಟೋ ಜನ ಭಕ್ತ ವರ್ಗದಲ್ಲಿ ಕೆಲವು ವರ್ತಕರು ಕೂಡ ಇದ್ದಾರೆ. ಆ ವರ್ತಕರು ನಾನು ಗಮನಿಸ್ತೇನೆ, ಬಹಳಷ್ಟು ತಮ್ಮ ವ್ಯವಹಾರವನ್ನು ಬಿಟ್ಟುಬಿಟ್ಟಿದ್ದಾರೆ. ಮಕ್ಕಳಿಗೆ ಬಿಟ್ಟುಬಿಟ್ಟು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಕೂತು ಬಿಡ್ತಾರೆ. ಬೇರೆ ಸಮಯದಲ್ಲೂ ಕೂಡ ಬರ್ತಾರೆ, ಆಧ್ಯಾತ್ಮಿಕ ಪುಸ್ತಕವನ್ನು ಓದ್ತಾರೆ, ಈ ಒಂದು ಭಾವನೆಯಲ್ಲಿ ಜಾಸ್ತಿ ಸಮಯವನ್ನು ಕಳೀತಾರೆ. ಬೆಳಗಿನ ಹೊತ್ತಿಗೆ ಧ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಧ್ಯವಾಗುವುದಿಲ್ಲ, ಏಕಾಗ್ರತೆ ಸಾಧ್ಯವಾಗುವುದಿಲ್ಲ. ಆದರೆ ಅದಕ್ಕಾಗಿ ಅವರು ಆ ಸಮಯವನ್ನ ಅದಕ್ಕಾಗಿ ವಿನಿಯೋಗಿಸ್ತಾರೆ. ಹೀಗೆ ಮಾಡ್ತಾ 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 ಅವರಲ್ಲಿ ಒಂದು ಬಗೆಯ ಹೊಸ ಚೇತನ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಇದೆ ಸನ್ಯಾಸ ಅಂತ ಹೇಳಿದ್ರೆ ಇನ್ನೇನೂ ಇಲ್ಲ. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಯಾವುದನ್ನು ಮನಸ್ಸಿಗೆ ಅಂಟಿಸಿಕೊಳ್ಳದೆ ಇರತಕ್ಕಂತಹ ಸ್ಥಿತಿ ಇದೆಯಲ್ಲ ಇದು, ಅದರಿಂದ ಶಕ್ತಿ ಸಂಚಯವಾಗುತ್ತದೆ ಅಂತನ್ನೋದು ಶ್ರೀರಾಮಕೃಷ್ಣ ಹೇಳಿದರು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಆಧ್ಯಾತ್ಮಿಕ ಜೀವನಕ್ಕೆ
ಕಾಮ ಕಾಂಚನ ಇವೆರಡೇ ವಿಘ್ನ. ಇದನ್ನ ಎಷ್ಟರ್ತಿ ಹೇಳಿಲ್ಲ ಶ್ರೀರಾಮಕೃಷ್ಣ? ಇದನ್ನ ಎಷ್ಟರ್ತಿ ನಾವು ಕೇಳಿಲ್ಲ? ಬಳಿಕ ಇನ್ನೊಂದು ಮಾತನ್ನು ಮುಂದುವರಿಸ್ತಾರೆ. ಹೆಂಗಸಿನಲ್ಲಿ ಆಸಕ್ತಿ ಮನುಷ್ಯನನ್ನ ಭಗವತ್ ಪಥದಿಂದ ವಿಮುಖನನ್ನಾಗಿ ಮಾಡಿಬಿಡುತ್ತದೆ ಅಂತ. ಹೆಂಗಸನಲ್ಲಿ ಆಸಕ್ತಿ ಅಂದ್ರೆ ಏನರ್ಥ? ಸ್ತ್ರೀಯನ್ನ ಭೋಗಿಸುವಂತಹ ಆಸಕ್ತಿ, ಅದು ಮಾತ್ರವೇ ಆಸಕ್ತಿ. ಸುಮ್ ಸುಮ್ಮನೆ ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಹೆಂಗಸಿನಲ್ಲಿ ಆಸಕ್ತಿ ಇದೆ ಅಂತ ತಿಳ್ಕೊಳ್ತಕ್ಕಂತಹದ್ದಲ್ಲ. ಇದು ಒಂದು ವಿಚಾರ. ಎರಡನೇ ವಿಚಾರ, ಹೆಂಗಸಿನಲ್ಲಿ ಆಸಕ್ತಿ ಮನುಷ್ಯನನ್ನ ಭಗವತ್ ಪಥದಿಂದ ವಿಮುಖನನ್ನಾಗಿ ಮಾಡಿಬಿಡುತ್ತದೆ ಅಂತ ಹೇಳಿದ್ರೆ, ಗಂಡಸಿನಲ್ಲಿ ಆಸಕ್ತಿ ಅಂತ ಹೇಳತಕ್ಕಂತಹದ್ದು ಹೆಂಗಸಿನಲ್ಲಿ ಇರತಕ್ಕಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಹೋಗಲಾಡಿಸ್ತದೆ ಅಂತ ಹೇಳಕ್ಕಾಗೋದಿಲ್ವೇ? ಪರಸ್ಪರ ನೆನಪಿಟ್ಕೊಳ್ಬೇಕು ಇದನ್ನ ಯಾವಾಗ್ಲೂ. ಅದಕ್ಕೆ ನಾನು ಅಕ್ಕ ಮಹಾದೇವಿಯ ಮಾತನ್ನ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ. ಈ ಮಾತನ್ನ ನೆನಪಿಟ್ಕೊಳ್ಬೇಕು. ಶ್ರೀರಾಮಕೃಷ್ಣರು ಹೆಂಗಸಿನಲ್ಲಿ ಆಸಕ್ತಿ ಮನುಷ್ಯನನ್ನ ಭಗವತ್ ಪಥದಿಂದ ವಿಮುಖನನ್ನಾಗಿ ಮಾಡಿಬಿಡುತ್ತದೆ ಅಂತ ಹೇಳಿದ್ದು, ಅವರು ಸ್ವತಃ ಗಂಡು ಶರೀರಧಾರಿಯಾಗಿ ಸುತ್ತಮುತ್ತ ಗಂಡುಸರೇ ಕೊಡ್ತಿರೋದ್ರಿಂದ ಆ ಮಾತು ಹೇಳಿದರು. ಬಳಿಕ ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ಹೇಗೆ ತನಗೆ ಅಧೋಗತಿ ಬಂದುಬಿಡುತ್ತದೆ ಅಂತ ಹೇಳೋದನ್ನ ಮನುಷ್ಯ ಅರಿತುಕೊಳ್ಳಲಾರ. ಇಲ್ಲಿ ಈ ಉದಾಹರಣೆ ತಗೊಳ್ಳಿ, ಮನುಷ್ಯ ಅಥವಾ ಗಂಡಸು ಹೆಂಗಸಿನ ಮೋಹಕ್ಕೆ ಬಿದ್ದಾಗ ತಾನು ಹೇಗೆ ಅಧೋಗತಿಗೆ ಇಳಿತೇನೆ ಅಂತ ಹೇಳ್ತಕ್ಕಂಥದ್ದನ್ನು ಅವನು ಅರಿತುಕೊಳ್ಳಲಾರ. ಮೋಹದ ಪ್ರಭಾವವೇ ಅದು. ಮೋಹ ಅಂದ್ರೆ ಆವರಣ, ಆಮೇಲೆ ಬರ್ತದೆ ವಿಕ್ಷೇಪ. ಎರಡು ಪ್ರಬಲವಾದ ಶಬ್ದ ವೇದಾಂತದಲ್ಲಿ. ಮೊದಲು ಭ್ರಮೆಯಿಂದ ಒಂದನ್ನ ಇನ್ನೊಂದಾಗಿ ಕಾಣಿಸಿಕೊಳ್ತದೆ, ಆಮೇಲೆ ಮುಂದಿನ ಕೆಲಸ, ಮುಂದಿನ ಲೀಲೆ ಪ್ರಾರಂಭ ಆಗುತ್ತೆ. ಹೆಣ್ಣು ಹೆಣ್ಣಲ್ಲ, ಗಂಡು ಗಂಡಲ್ಲ ಆತ್ಮ. ಆದರೆ ಮೋಹದ ಆವರಣ ಬಂದ್ಬಿಟ್ಟು ಗಂಡಿಗೆ ಅದು ಹೆಣ್ಣಾಗಿ, ಹೆಣ್ಣಿಗೆ ಇದು ಗಂಡಾಗಿ, ಆ ಮುಖದಲ್ಲಿ ಏನೋ ಒಂದು ಸೌಂದರ್ಯ ಇವಳನ್ನ ಆಕರ್ಷಿಸ್ತಾ, ಈ ಮುಖದಲ್ಲಿ ಏನೋ ಒಂದು ಸೌಂದರ್ಯ ಇವನನ್ನ ಆಕರ್ಷಿಸ್ತಾ ಮುಂದಿನ ಲೀಲೆ ಪ್ರಾರಂಭವಾಗಿ ಬಿಡುತ್ತೆ. ಆದರೆ ಒಳಗಡೆ ಇರತಕ್ಕಂಥ ವ್ಯಕ್ತಿ ಬೇರೆ, ಶಕ್ತಿ ಬೇರೆ ಅಂತ ಹೇಳ್ತಕ್ಕಂಥ ತತ್ವ ಯಾವಾಗ ಮನಸ್ಸಿನಲ್ಲಿ ಸ್ಪಷ್ಟವಾಗ್ತದೋ ಆಗ ಮೋಸ ಬೀಳುವುದಿಲ್ಲ ಮನುಷ್ಯ. ಆದರೆ ಈ ಮೋಹದ ಆವರಣ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಬಿದ್ದು ಬಿಟ್ಟಿರುತ್ತೋ ಆಗ ಅವನು ತಾನು ಯಾವ ಅಧೋಗತಿ ಹೋಗ್ತಾ ಇದ್ದೇನೆ ಅಂತ ಹೇಳೋದನ್ನ ಅವನು ಅರಿತುಕೊಳ್ಳಲಾರದಂತಹ ಸ್ಥಿತಿಗೆ ಬರ್ತಾನೆ ಅಂತ ಹೇಳ್ತಾನೆ ಶ್ರೀರಾಮಕೃಷ್ಣ. ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಒಮ್ಮೆ ನಾನು ಗಾಡಿಯಲ್ಲಿ ಕುಳಿತು ಕೋಟೆಗೆ ಹೋಗ್ತಾ ಇದ್ದೆ, ಇಳಿಜಾರು ರಸ್ತೆಯಲ್ಲಿ ಮುಂದುವರಿತಾ ಇದ್ದೇನೆ ಅಂತ ನನಗೆ ಸ್ವಲ್ಪವೂ ಗೊತ್ತೇ ಆಗಲಿಲ್ಲ. ಆದರೆ ಗಾಡಿ ಕೋಟೆಯ ಒಳಕ್ಕೆ ಹೋದ ನಂತರ ಗೊತ್ತಾಯಿತು ನಾನು ಎಷ್ಟು ಎತ್ತರದಿಂದ ಕೆಳಕ್ಕೆ ಬಂದುಬಿಟ್ಟಿದ್ದೇನೆ ಅಂತ. ಇಳಿಜಾರು ರಸ್ತೆಯಲ್ಲಿ ಹೋಗುವಾಗ ಎಷ್ಟು ವೇಗವಾಗಿ ಕೆಳಗೆ ಹೋಗ್ತೇವೆ ಅಂತ ಗೊತ್ತಾಗೋದಿಲ್ಲ, ಇಳಿದ ಮೇಲೆ ಗೊತ್ತಾಗ್ತದೆ ಬಹಳ ಎತ್ತರದಿಂದ ಕೆಳಗೆ ಬಿದ್ದಿದ್ದೇನೆ ಅಂತ. ಹಾಗೆ ಈ ಸ್ತ್ರೀ ಪುರುಷ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಬಹಳ ಬೇಗ ಪರಸ್ಪರರ ಮನಸ್ಸನ್ನ ಆಕರ್ಷಿಸಿ ಬಿಟ್ಟಿರುತ್ತದೆ. ಏನಾಯ್ತು ಅಂತ ತಿಳಿಯೋ ಹೊತ್ತಿಗೆ ಆಗಬಾರದ್ದು ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ವಾಕ್ಯವನ್ನು ಹಾಕಿದ್ದಾನೆ, ಕಾಮಕ್ರೋಧೋದ್ಭವಂ ವೇಗಂ ಶಕ್ನೋತಿ ಹೈವ ಯಸ್ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀನರಹ. ಶಕ್ನೋತಿ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾವ ಸಾಮರ್ಥ್ಯ? ಶಕ್ನೋತಿ ಹೈವ ಯಸ್ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಶರೀರ ವಿಮೋಕ್ಷಣಾತ್ ಪ್ರಾಕ್, ಶರೀರ ಬಿದ್ದು ಹೋಗಬೇಕಾದ್ರೆ ಮೊದಲೇ ಈ ಲೋಕದಲ್ಲಿ ಯಾರು ತಮ್ಮಲ್ಲಿ ಉದ್ಭವಿಸುವಂತಹ ಕಾಮಕ್ರೋಧಗಳ ವೇಗವನ್ನ ತಡೆದುಕೊಳ್ಳಬಲ್ಲನೋ, ಹಿಡಿದಿಟ್ಟುಕೊಳ್ಳಬಲ್ಲನೋ ಅವನೇ ಸುಖಿ, ಅವನೇ ಯೋಗಿ ಅಂತ.
ಯೋಗದೊಂದಿಗೆ ಸುಖ. ಯೋಗಿ ಆಗಬೇಕಾದ್ರೆ ಈ ಕಾಮಕ್ರೋಧಗಳ ವೇಗವನ್ನು ತಡೆದಿಟ್ಕೊಳ್ಬೇಕು. ಎಂತಹ ವೇಗ ಅದು? ಜೋಗದ ಜಲಪಾತದ ವೇಗ. ಏನು ಎಂಥದ್ದು ಅಂತ ಪರಿಭಾವಿಸುವ ವೇಳೆಗೆ ನಾನಾಗಲೇ ಹೇಳಿದಂತೆ ಕಾರ್ಯ ಮಿಂಚಿರುತ್ತದೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಬಹಳ ಬೇಗ ಅದು ನಮ್ಮನ್ನು ಕೆಳಗೆ ಎಳಿತದೆ ಅಂತ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಹೆಂಗಸರು ಗಂಡಸರನ್ನು ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಟುಕೊಂಡಿರುತ್ತಾರೆ ಅಂತ. ನೋಡಿದ್ರ, ಎಲ್ಲ ಸ್ತ್ರೀಯರಿಗೂ ಕೂಡ ಶ್ರೀರಾಮಕೃಷ್ಣ ಮೇಲೆ ಕೋಪ ಬರಬೇಕು, ಆ ರೀತಿಯಲ್ಲಿ ವಾಕ್ಯ ಇದು. ಪುರುಷರೇನು ಸ್ತ್ರೀಯರನ್ನು ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಕೊಂಡಿರೋದಿಲ್ವೇ? ನಾನಾಗಲೇ ಹೇಳಿದ್ದೇನೆ ಆ ಮಾತನ್ನ ಪರಸ್ಪರವಾಗಿ ಭಾವಿಸಬೇಕಿದನ್ನ, ಅಂತ. ಆದ್ರಿಂದ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಈ ಹೆಂಗಸರು ಜಾತಿಯೇ ಹೀಗೆ ಅಂತ ಗಂಡಸರು, ಸರಿಯಲ್ಲ ಆ ಮಾತು. ಎಂದೆಂದಿಗೂ ಸರಿಯಲ್ಲ. ಈ ಹೆಂಗಸು ಹಾಗೆ ಅನ್ನಿ, ಕರೆಕ್ಟ್. ಈ ಗಂಡಸು ಸರಿಯಲ್ಲ ಅನ್ನಿ, ತೊಂದರೆ ಇಲ್ಲ. ಆದರೆ ಗಂಡಸರು ಜಾತಿಯೆಲ್ಲ ಹೀಗೆ ಅಂತ ಹೇಳ್ತಕ್ಕಂಥದ್ದೇ ಆಗಲಿ, ಹೆಂಗಸರು ಜಾತಿಯೆಲ್ಲ ಹೀಗೆ ಅಂತ ಹೇಳ್ತಕ್ಕಂಥದ್ದೇ ಆಗಲಿ, ಸರಿಯಲ್ಲ. ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಶ್ರೀರಾಮಕೃಷ್ಣರು ಸಾಮಾನ್ಯತ ಹೇಳ್ತಾ ಇದ್ದಾರೆ, ಗಂಡಸು ಹೆಂಗಸಿನ ಪ್ರಭಾವಕ್ಕೆ ಬಹಳ ಬೇಗ ಒಲಿದು ಅವರ ಮೋಹಕ್ಕೆ ಸಿಕ್ಕಿಕೊಳ್ತಾನೆ ಅಂತ. ಇದೊಂದು ಸಹಜವಾದ ವ್ಯವಸ್ಥೆ. ಶ್ರೀರಾಮಕೃಷ್ಣ ಆಗಲೇ ಹೇಳಿದ್ರಲ್ಲ, ಒಳ್ಳೆಯದು ಕೆಟ್ಟದ್ದು ಸತ್ಯ ಅಸತ್ಯ ಅಂತ ಹೇಳ್ತಕ್ಕಂಥದ್ದೆಲ್ಲ ಈ ಜಗತ್ತಲ್ಲಿ ಇದೆ ಅಂತ ಹೇಳಿದ ಮೇಲೆ, ಸಂಸಾರ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಲ್ಲಿ ಇದೆ ಅಂತ ಹೇಳಿದ ಮೇಲೆ ಎಲ್ಲ ಸ್ತ್ರೀ ಪುರುಷರು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣ ಈ ಮಾತನ್ನು ಯಾತಕ್ಕೆ ಹೇಳಿದ್ದು ಅಂತ ಹೇಳಿದ್ರೆ, ನಾವು ಯಾವಾಗ ಆಧ್ಯಾತ್ಮಿಕ ಜೀವನವನ್ನು ತೆಗೆದುಕೊಳ್ತೇವೆ, ಇನ್ಮೇಲೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತೇವೆ ಅಂತ ಸಂಕಲ್ಪ ಮಾಡ್ತೇವೋ ಆಗ ಎಚ್ಚರವಾಗಿರಬೇಕಾಗತ್ತೆ. ಈ ತರಹ ನಾವು ಮತ್ತೆ ಮತ್ತೆ ಅಲ್ಲಿಗೆ ಬಲಿ ಬೀಳುವಂತಹ ಸಂದರ್ಭ ಇದೆ, ಬಲೆಗೆ ಬೀಳುವ ಸಂಭವ ಇದೆ, ಬಲಿ ಬೀಳುವ ಸಂಭವ ಇದೆ ಅಂತನ್ನುವ ಎಚ್ಚರಿಕೆಯನ್ನು ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಬಳಿಕ ಅದು ಉದಾಹರಣೆ, ಆ ಕ್ಯಾಪ್ಟನ್ ವಿಶ್ವನಾಥನ ಉದಾಹರಣೆ ಕೊಡ್ತಾ ಹೇಳ್ತಾರೆ. ಆ ಕ್ಯಾಪ್ಟನ್ ವಿಶ್ವನಾಥ ಹೇಳ್ತಾನೆ, ನನ್ನ ಹೆಂಡತಿ ಬಹಳ ಒಳ್ಳೆ ವಿವೇಕಿ ಅಂತ. ಪ್ರತಿಯೊಬ್ಬ ಗಂಡಸು ಕೂಡ ತನ್ನ ಹೆಂಡತಿಯನ್ನು ಹೊಗಳದೆ ಇರೋದಿಲ್ಲ, ಹಾಗೆ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ತನ್ನ ಗಂಡನನ್ನ ಮೇಲಿಟ್ಕೊಂಡೇ ಇರಬೇಕಾಗುತ್ತೆ. ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾರೆ, ಮೋಹ ಸಂಬಂಧವಾದಂತಹ ಒಂದು ಹೊಗಳಿಕೆ ತೆಗಲಿಕೆ ಆಗಿದ್ದ ಪಕ್ಷದಲ್ಲಿ ಅದರಿಂದ ಸುಖ ಇಲ್ಲ. ಕೇವಲ ಆಧ್ಯಾತ್ಮಿಕ ಭಾವದಿಂದ ಪರಸ್ಪರರನ್ನು ನಾವು ಮೆಚ್ಚಿಕೊಂಡಿದ್ರೆ ಆ ವಿಚಾರ ಬೇರೆ. ಆಧ್ಯಾತ್ಮಿಕ ಭಾವದಿಂದ ನಾವು ಪರಸ್ಪರರನ್ನು ಮೆಚ್ಚಿಕೊಂಡು ಪರಸ್ಪರರ ಉತ್ಕರ್ಷಕ್ಕೆ ಕಾರಣರಾಗಬಹುದಾಗತ್ತೆ. ಅವ್ರನ್ನ ಇವರು ಮೇಲೆತ್ತಬಹುದು, ಇವ್ರನ್ನ ಅವರು ಮೇಲೆತ್ತಬಹುದು. ಅವಳು ವಿದ್ಯಾಸ್ವರೂಪಿಣಿ, ಇವನು ವಿದ್ಯಾಸ್ವರೂಪ ಆಗಿದ್ದ ಪಕ್ಷದಲ್ಲಿ ಆತ್ಮೀಯ ಸಂಬಂಧ, ಆತ್ಮಭಾವದ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರುತ್ತದೆ. ಆದ್ರಿಂದ ಅಲ್ಲಿ ಯಾವುದೇ ಬಗೆಯ ಅಪಾಯ ಇರೋದಿಲ್ಲ. ಆದರೆ ಆ ಒಂದು ಆಧ್ಯಾತ್ಮಿಕ ಭಾವ ಜಾಗೃತವಾಗುವವರೆಗೆ, ಸಾತ್ವಿಕ ಭಾವ ನಮ್ಮಲ್ಲಿ ಜಾಗೃತ ಆಗುವವರೆಗೆ ಅಪಾಯ ಇದೆ ಅನ್ನೋದಕ್ಕೋಸ್ಕರೇ ಶ್ರೀರಾಮಕೃಷ್ಣ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಭೂತ ಯಾರನ್ನ ಮೆಟ್ಕೊಂಡಿದೆಯೋ ಅವನಿಗೆ ಗೊತ್ತೇ ಆಗೋದಿಲ್ಲ ತನ್ನನ್ನು ಭೂತ ಮೆಟ್ಕೊಂಡಿದೆ ಅಂತ. ಆತ ಹೇಳ್ತಾನೆ, ನಾನು ಸುಖವಾಗಿದ್ದೇನೆ ಅಂತ ಆ ಭೂತದೊಂದಿಗೆ. ಶ್ರೀರಾಮಕೃಷ್ಣ ಈ ಮಾತನ್ನ ಪದೇ ಪದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಹೇಳ್ತಲೇ ಬರ್ತಾ ಇರ್ತಾರೆ. ಕಾರಣ ಇಷ್ಟೇ, ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದೇನಾದರೂ ಪ್ರವರ್ಧಮಾನಕ್ಕೆ ಬರಬೇಕಾಗಿದ್ರೆ ಅದು ಸ್ತ್ರೀ ಪುರುಷರ ಸಂಬಂಧದಲ್ಲಿ ಒಂದು ಬಗೆಯ ಪಾವಿತ್ರ್ಯ, ಪರಿಶುದ್ಧತೆ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಂಡಾಗ ಮಾತ್ರವೇ. ಸ್ತ್ರೀಯನ್ನ ಪುರುಷ, ಪುರುಷನನ್ನ ಸ್ತ್ರೀ ಪವಿತ್ರ ಭಾವನೆಯಿಂದ ಕಾಣುವುದಕ್ಕೆ ಸಾಧ್ಯವಾದಾಗ ಮಾತ್ರವೇ ಆ ಸ್ತ್ರೀ ಪುರುಷರಲ್ಲಿ ನಿಜವಾದ ಆಧ್ಯಾತ್ಮಿಕತೆಯ ಉನ್ನತಿ ಅಂತ ಹೇಳ್ತಕ್ಕಂಥದ್ದು ಸಾಧ್ಯವಾಗುತ್ತದೆ ಅಂತನ್ನೋದು ಈ ಎಲ್ಲ ಮಾತುಗಳ ತಾತ್ಪರ್ಯ. ಆದರೆ ಅಲ್ಲಿಯ ತನಕ ಹೋರಾಟ ಇರ್ತದೆ. ಮತ್ತೆ ಮತ್ತೆ ಏಳೋದು, ಮತ್ತೆ ಮತ್ತೆ ಬೀಳೋದು, ಮತ್ತೆ ಮತ್ತೆ ಏಳೋದು, ಮತ್ತೆ ಮತ್ತೆ ಬೀಳೋದು.
ಏಸು ಸಲ ತಪವಗೈ ದೇಸು ಬನ್ನವನಾಂತು ಕೌಚಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಏಸು ಸಲ ಅಂದ್ರೆ ಎಷ್ಟು ಸಲ ಅಂತ. ಒಬ್ಬ ಕೌಶಿಕ ರಾಜ, ಅವನು ವಸಿಷ್ಠನ ಬ್ರಹ್ಮ ಬಲವನ್ನ ಕಂಡು ತಾನು ಕೂಡ ಆ ಬ್ರಹ್ಮ ಬಲವನ್ನ ಪಡೆಯಬೇಕು ಅಂತ ಸಂಕಲ್ಪ ಮಾಡಿ ದಿವ್ಯಾದ್ಭುತವಾದಂತಹ ಸಾಧನೆಗಿಳಿದು ಒಂದನೇ ಸಲ ಬಿದ್ದ, ಎರಡನೇ ಸಲ ಬಿದ್ದ, ಮೂರನೇ ಸಲ ಬಿದ್ದ. ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿ ಬಿದ್ದ. ಹತ್ತಡಿ ಎತ್ತರ ಏರಿ ಬಿದ್ದದ್ದಲ್ಲ, 10 ಮೈಲು ಏರಿ ಬಿದ್ದ. ಅಷ್ಟೆತ್ತರದಿಂದ ಬಿದ್ದ. ಅಷ್ಟೆತ್ತರದಿಂದ ಬಿದ್ದು ಗಾಯ ಮಾಡಿಕೊಂಡು ನಷ್ಟವನ್ನು ನಷ್ಟ ಕಷ್ಟ ಭ್ರಷ್ಟ ಆಗಿಯೂ ಕೂಡ ಕೊನೆಗೊಂದು ದಿನ ಎದ್ದ. ಇದು ಬಹಳ ಮುಖ್ಯವಾದಂತಹ ಮಾತು. ಪ್ರತಿಯೊಬ್ಬ ಜೀವಿಯ ಕಥೆಯಲ್ಲೂ ಕೂಡ, ಪುರಾಣದಲ್ಲೂ ಕೂಡ ಈ ಒಂದು ಘಟನೆ ನಡೆದೇ ನಡೀತದೆ. ಆದ್ರಿಂದ ಶ್ರೀರಾಮಕೃಷ್ಣರು ಹಾಗೆ ಹೇಳಿದಾಗ ಅದರ ಕಡೆಗೆ ಗಮನ ಕೊಡಬೇಕಾಗಿದೆ ಅಂತನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಂಡು ಎಚ್ಚರವಾಗಿದ್ದುಕೊಂಡು ಕನಿಷ್ಠ ಪಕ್ಷ ಈ ಉಪನ್ಯಾಸ ಕೇಳಿದಷ್ಟು ಜನವಾದರೂ ಕೂಡ ಪ್ರಾಮಾಣಿಕ ಭಾವದಿಂದ ಹೋರಾಡಿ ನಮ್ಮ ಜೀವನದಲ್ಲಿ ಆ ಆತ್ಮಶಕ್ತಿಯನ್ನು ಬೆಳಗಿಸಿಕೊಳ್ಳೋಣ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀರಾಮಕೃಷ್ಣ ಧಾರಧಾರಿಯಾಗಿ ನಮ್ಮ ಕಡೆಗೆ ಹರಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.